ಎಲ್ರಿಗೂ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ಸ್ಪರ್ಧಾ ಜೀನಿಯಸ್ ಧಾರವಾಡ ಆತ್ಮೀಯರೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಈಗಾಗಲೇ ಜನವರಿ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ 6 ಕ್ಲಾಸ್ ಅನ್ನು ಮಾಡಿದೆ ಇದು 7ನೇ ತರಗತಿ ಕಾರಣಾಂತರಗಳಿಂದ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಇದ್ದು ಅನ್ನೋ ಕಾರಣಕ್ಕಾಗಿ ನಾನು ಬೇರೆ ಬೇರೆ ಕಡೆ ಹೋಗಿದ್ದೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಒಂದು ದಿನ ಗ್ಯಾಪ್ ಆಗಿದೆ ಆದರೆ ಆ ಜನವರಿ ಸಂಬಂಧಪಟ್ಟಂತ ಎಲ್ಲ ತರಗತಿಗಳನ್ನು ಎಲ್ಲ ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡ್ತಕ್ಕಂತ ಜವಾಬ್ದಾರಿ ನಂದು ನಾನು ಇವತ್ತು ಮತ್ತು ನಾಳೆ ಅಂತಂದ್ರೆ ಎರಡು ಕ್ಲಾಸ್ಗಳ ಮೂಲಕ ಜನವರಿ ಎಲ್ಲ ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಸ್ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಸ್ಥೆ ಸ್ಪರ್ಧಾ ಜೀನಿಯಸ್ ಅಂತೇಳಿ ಇದು ಇರೋದು ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕು ಹೊಸ ಬ್ಯಾಚ್ ಪ್ರಾರಂಭ ಆಗ್ತದೆ ಇದೇ ಫೆಬ್ರವರಿ 8ನೇ ತಾರೀಕಿಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಯಾರಿಗೆ ತರಬೇತಿ ಅವಶ್ಯಕತೆ ಇದೆಯೋ ಅವರು ಬಂದು ತರಬೇತಿಯನ್ನು ಪಡಿಬೋದು ಮೊದಲು ತರಗತಿಗೆ ಹಾಜರಾಗಿ ಎಲ್ಲ ಕ್ಲಾಸ್ ಇಷ್ಟಾದರೆ ಆಮೇಲೆ ನೀವು ಅಡ್ಮಿಷನನ್ನು ಪಡಿಬೋದು ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಸಹಿತ ಪಡಿಬೋದು ಜೊತೆಗೆ ಈ ತರಗತಿಯ ನೋಟ್ಸನ್ನು ಪಡಿಬೇಕು ಕರೆಂಟ್ ಅಫೇರ್ಸ್ ನೋಟ್ಸನ್ನು ಪಡಿಬೇಕು ಅಂದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಈ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅದರ ಜೊತೆಗೆ ಹಿಂದಿನ ವಿಡಿಯೋದ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಆ ಹಿಂದಿನ ವಿಡಿಯೋವನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ತರಗತಿಯನ್ನು ಆರಂಭಿಸೋಣ ಇವತ್ತಿನ ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಮುಗಿದ ನಂತರ ಕೊನೆಗೆ ಒಂದಿಷ್ಟು ರಾಪಿಡ್ ಫೈರ್ ಕ್ವಶನ್ಸ್ ಅಂತ ನಾನು ಕೊಟ್ಟಿದ್ದೀನಿ ಹಿಂದಿನ ಎರಡು ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೆ ಅವುಗಳ ಎಕ್ಸ್ಪ್ಲನೇಷನ್ ಕೊಟ್ಟಿರಲಿಲ್ಲ ಬಟ್ ಈ ವಿಡಿಯೋದ ಎಕ್ಸ್ಪ್ಲನೇಷನ್ ನಾನು ಈ ತರಗತಿ ಮುಗಿದ ನಂತರ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ ಒಂದಿಷ್ಟು ಕ್ವಶನ್ಸ್ಗೆ ನೀವು ಸಹಿತ ಕಮೆಂಟ್ ಮೂಲಕ ಆನ್ಸರ್ ಮಾಡಿರಿ ಅದಾದ ನಂತರ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಟೆಲಿಗ್ರಾಮ್ ಮೂಲಕ ನೀವು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ತರಗತಿಯನ್ನು ಆರಂಭಿಸೋಣ ಎಸ್ ಮೊದಲನೆಯ ಪ್ರಶ್ನೆ ಹೀಗಿದೆ ಟಿಟನೋಸಾರಸ್ನ ಗೂಡು ಕಟ್ಟುವ ತಾಣಗಳು ಟಿಟನೋಸಾರಸ್ನ ಗೂಡು ಕಟ್ಟುವ ತಾಣಗಳು ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿವೆ ಅಂತ ಕ್ವಶನ್ ಇದೆ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಟಿಟನೋಸಾರಸ್ನ ಗೂಡು ಕಟ್ಟುವ ತಾಣಗಳು ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪತ್ತೆಯಾಗಿವೆ ಅಂತೇಳಿ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ ಓಕೆ ಮೊದಲು ಈ ಟಿಟನೋಸಾರಸ್ ಅಂದರೆ ಏನಂತ ಗೊತ್ತಾಗಬೇಕು ನಮಗೆ ಟಿಟನೋಸಾರಸ್ ನಾವು ಡೈನೋಸಾರಸ್ ಅಂತೇಳಿ ಕೇಳಿದೆ ಡೈನೋಸಾರಸ್ ಡೈನೋಸಾರಸ್ ಸಾವಿರಾರು ವರ್ಷಗಳ ಹಿಂದೆ ಈ ಡೈನೋಸಾರಸ್ ಅಂತ ಒಂದು ದೈತ್ಯ ಪ್ರಭೇದ ಈ ಭೂಮಿ ಮೇಲೆ ವಾಸ ಮಾಡ್ತಿತ್ತು ಅಂತ ನಾವೆಲ್ಲ ಕೇಳಿದ್ದೀವಿ ಗುಜರಾತಿನಲ್ಲಿ ಇದರ ಅವಶೇಷಗಳು ಪಳಿಗಳು ಸಿಕ್ಕಿದಾವೆ ನಮ್ಮಲ್ಲಿ ಎಸ್ ಇದೇನು ಡೈನೋಸಾರಸ್ ಇದೆಯೋ ಈ ಡೈನೋಸಾರಸ್ನಲ್ಲಿಯೇ ಅತ್ಯಂತ ದೊಡ್ಡ ಅತ್ಯಂತ ದೈತ್ಯವಾದಂಥದ್ದು ಯಾವುದು ಅಂತಂದಾಗ ಟಿಟನೋಸಾರಸ್ ಈ ಟಿಟನೋಸಾರಸ್ನ ಗೂಡು ಕಟ್ಟುವ ತಾಣಗಳು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪತ್ತೆಯಾಗಿವೆ ಅಂತೇಳಿ ಒಂದು ಕ್ವಶನ್ ಇದೆ ಇಲ್ಲಿ ಇಲ್ಲಿ ಉತ್ತರ ಏನಿದೆ ಗುಜರಾತಿನ ನರ್ಮದಾ ಜಿಲ್ಲೆ ಅಂತಿದೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಬಿಹಾರದ ನಳಂದಾ ಜಿಲ್ಲೆ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಈಗ ನಾನು ಹೇಳಿದೆ ಈ ಡೈನೋಸಾರಸ್ನ ಪಳೆಯುಳಿಕೆಗಳು ಪತ್ತೆಯಾಗಿ ಗುಜರಾತ್ನಲ್ಲಿ ಅಂತಂದಾಗ ಈ ಟಿಟನೋಸಾರಸ್ ಗೂಡು ಕಟ್ಟುವ ತಾಣಗಳು ಗೂಡು ಕಟ್ಟುವ ತಾಣಗಳು ಅಂದರೆ ಅದು ಮೊಟ್ಟೆ ಇಡೋದಕ್ಕೇನು ಗೂಡು ಕಟ್ತಾವಲ್ಲ ಮತ್ತು ಗೂಡು ಕಟ್ಟಿ ವಾಸ ಮಾಡೋದಕ್ಕಲ್ಲ ಮೊಟ್ಟೆ ಇಡೋದಕ್ಕೇನು ಗೂಡು ಕಟ್ತಾವ ಆ ಗೂಡು ಕಟ್ಟುವ ತಾಣಗಳು ಎಲ್ಲಿ ಪತ್ತೆಯಾಗಿವೆ ಅಂತಂದಾಗ ಅದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ನರ್ಮದಾ ಕಣಿವೆಯಲ್ಲಿ ಪತ್ತೆಯಾಗಿವೆ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ನರ್ಮದಾ ಕಣಿವೆಯಲ್ಲಿ ಪತ್ತೆಯಾಗಿವೆ ನರ್ಮದಾ ಕಣಿವೆಯಲ್ಲಿ ಪತ್ತೆಯಾಗಿವೆ ಇಂಪಾರ್ಟೆಂಟ್ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇಂಥ ಕ್ವಶನ್ಸನ್ನು ನೇರವಾಗಿ ಎಕ್ಸಾಮ್ನೇ ಕೊಟ್ಬಿಡ್ತಾರೆ 2015ರ PSI ಎಕ್ಸಾಮಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದರು ಡೈನೋಸಾರಸ್ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತೇಳಿ ರಿಚರ್ಡ್ ಓವೆನ್ ಅಂತಕ್ಕಂಥ ವ್ಯಕ್ತಿ ಡೈನೋಸಾರಸ್ ಎಂಬ ಪದವನ್ನು ಮೊದಲು ಬಳಸಿದ ಅಂತೇಳಿ ನಾವು ಓದ್ತೀವಿ ಎಸ್ ಈಗ ನೋಡ್ರಿ ಈಗ ಈ ಟಿಟನೋಸಾರಸ್ನ ಮೊಟ್ಟೆ ಇಡಲು ಗೂಡು ಕಟ್ಟುವ ತಾಣಗಳು ಪತ್ತೆಯಾದಂಥ ಸ್ಥಳ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ನರ್ಮದಾ ಕಣಿವೆಯಲ್ಲಿ ಪತ್ತೆಯಾಗ್ತವೆ ಇದು ಗುಜರಾತ್ನಲ್ಲಿ ಪತ್ತೆಯಾಗಿಲ್ಲ ಇದೇನಿದೆಯಲ್ಲ ಟಿಟನೋಸಾರಸ್ ಅಂತಂದ್ರೆ ಇದು ಡೈನೋಸಾರಸ್ನೊಳಗೇನೆ ಒಂದು ದೈತ್ಯ ಪ್ರಭೇದ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣ ಸಂಬಂಧಪಟ್ಟ ಹಾಗೆ ಎಸ್ ಇಲ್ಲಿ ಟಿಟನೋಸಾರಸ್ ಇದು ಅತ್ಯಂತ ದೊಡ್ಡ ಡೈನೋಸಾರಸ್ನ ಸಂತತಿ ಅಂದರೆ ಡೈನೋಸಾರಸ್ಗಳಲ್ಲಿ ಅತ್ಯಂತ ದೊಡ್ಡ ಸಂತತಿ ಟಿಟನೋಸಾರಸ್ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ನರ್ಮದಾ ಕಣಿವೆಯಲ್ಲಿ 92 ಗೂಡು ಕಟ್ಟುವ ತಾಣಗಳು ಪತ್ತೆಯಾಗಿವೆ ಎಷ್ಟೋ 92 ತಾಣಗಳ ಪತ್ತೆ ಗೂಡು ಕಟ್ಟುವ ತಾಣಗಳ ಪತ್ತೆಯಾಗ್ಯಾವ ಎಲ್ಲಿ ಪತ್ತೆಯಾಗಿದಾವ ಅಂದ್ರೆ ಮೊಟ್ಟೆ ಇಡೋದಕ್ಕೇನು ಗೂಡು ಕಟ್ಟಲ್ಲ ತಾಣಗಳ ಪತ್ತೆಯಾಗ್ಯಾವ ಮಧ್ಯಪ್ರದೇಶದ ಧಾರ್ ಜಿಲ್ಲೆ ಆ ಸ್ಥಳದಲ್ಲಿ 256 ಮೊಟ್ಟೆಯ ಪಳೆಯುಳಿಕೆಗಳು ಕೂಡ ಪತ್ತೆಯಾಗಿವೆ ಈ ಟಿಟನೋಸಾರಸ್ನ ಮೊಟ್ಟೆಯ ಪಳೆಯುಳಿಕೆ ಕೂಡ ಪತ್ತೆಯಾದಲ್ಲಿ ಈ ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ನರ್ಮದಾ ಕಣಿವೆಯಲ್ಲಿ ನೋಡ್ರಿ ಇವುಗಳು ಮೊಸಳೆಯ ಹಾಗೆ ಆಳವಿಲ್ಲದ ಹೊಂಡಗಳಲ್ಲಿ
ಮೊಟ್ಟೆ ಮತ್ತು ಆಗಿದ್ದು ಮೊಟ್ಟೆಯನ್ನು ಅಡಗಿಸಿರುತ್ತಿದ್ದವು ಅಂತೇಳಿ ಸಂಶೋಧಕರು ಹೇಳ್ತಾರೆ. ಅಂದರೆ ಮೊಸಳೆ ಯಾವ ರೀತಿಯಾಗಿ ಒಂದು ಹೊಂಡದಲ್ಲಿ ಅದು ಇದು ಅಡಗಿಸಿಡ್ತದೋ ಆ ರೀತಿಯಾಗಿ ಮೊಸಳೆಗಳ ಹಾಗೆ ಆಳವಿಲ್ಲದ ಹೊಂಡಗಳಲ್ಲಿ ಮೊಟ್ಟೆಯನ್ನು ಅಡಗಿಸಿಡುತ್ತಿದ್ದು ಅಂತೆ. ಅದರ ಏನಾಗ್ಯದ ಇಲ್ಲಿ ಅವಶೇಷಗಳು ಪತ್ತೆಯಾಗ್ಯಾವ. ಮತ್ತು ಇನ್ನೊಂದು ಅಂಶ ಗೊತ್ತಿರಲಿ, +1 +1 ಅಂತಕ್ಕಂಥ ಒಂದು ನಿಯತಕಾಲಿಕೆಯಲ್ಲಿ ಈ ಒಂದು ಮಾಹಿತಿಯನ್ನು, ಅಂದರೆ ಇದೇನು ಟಿಟನೋಸಾರಸ್ನ ಗೂಡು ಕಟ್ಟುವ ತಾಣಗಳು, ಔಷಧ ಮೊಟ್ಟೆ ಇಡೋದಕ್ಕೆ ಗೂಡು ಕಟ್ಟತಕ್ಕಂಥ ತಾಣಗಳನ್ನು ಪತ್ತೆಯಾದವು ಅಂತೇಳಿ 92 ಈ +1 ಅಂತಕ್ಕಂಥ ಒಂದು ಮ್ಯಾಗ್ಜಿನಲ್ ಅಥವಾ ಒಂದು ಜರ್ನಲಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಪ್ರಕಟಿಸಲಾಗ್ತದೆ. ಅದು ಗೊತ್ತಿರಬೇಕು, ಯಾಕಂತಂದರೆ ಇಂಥ ಕ್ವಶನ್ಸ್ ಭಾಳ ಬರ್ತಾವೆ. ಪ್ರತಿ ಎಕ್ಸಾಮ್ ನೋಡಿರಿ, ಒಂದು 15-20 ಇಂಥ ಕ್ವಶನ್ಸನ್ನು ಹಾಕಿರ್ತಾರೆ. ಅದಕ್ಕಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಟಿಟನೋಸಾರಸ್ ಅಂದರೆ ಏನು ಮತ್ತು ಅವು ಎಲ್ಲಿದಾವೆ? ಡೈನೋಸಾರಸ್ಗಳಲ್ಲಿ ಅತಿ ದೊಡ್ಡ ಸಂತತಿ ಯಾವುದಂದ್ರೆ ಟಿಟನೋಸಾರಸ್ ಅಂತೇಳಿ. ಓಕೆ, ನಾವು ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಸ್, ಇದು ಸಹಿತ ಸುದ್ದಿಯಲ್ಲಿರುವಂಥದ್ದು. ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದ ಎಷ್ಟು ಅನಾಮಧೇಯ ದ್ವೀಪಗಳಿಗೆ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ವೀರ ಯೋಧರ ಹೆಸರುಗಳನ್ನು ನಾಮಕರಣ ಮಾಡಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ ಅಂತೇಳಿ ಪ್ರಶ್ನೆ ಇದೆ. ಅಂದ್ರೆ ಇತ್ತೀಚೆಗೆ, ಅಂದರೆ ಜನವರಿ 23 ಈ ಜನವರಿ 23 ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಈ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು 2021 ಪರಾಕ್ರಮ ದಿನ ಅಂತೇಳಿ ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಯಾರ ಜನ್ಮದಿನವನ್ನು? ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನಾವು ವಿಡಿಯೋ ಮಾಡೋಣ ಅಂತ ಈಗ ಅವ್ರ ಬಗ್ಗೆ ಡೀಟೇಲ್ ಆಗಿ ಬೇಡ. 1897 ಜನವರಿ 23 ತಾರೀಕಿನಂದು ಒಡಿಸಾದ ಕಟಕ್ನಲ್ಲಿ ಬೋಸ್ ಅವರು ಜನಿಸಿದ್ರು. 2021 ಅವರ ಜನ್ಮದಿನವನ್ನು ಪರಾಕ್ರಮ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ. 2018ರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಅಂಡಮಾನ್ ನಿಕೋಬಾರಿಗೆ ಭೇಟಿ ನೀಡ್ತಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಇದೆಯಲ್ಲ, ಆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಕ್ಕೆ ಭೇಟಿ ನೀಡಿದರು. ಯಾರಪ್ಪ? ಪ್ರಧಾನಿ ನರೇಂದ್ರ ಮೋದಿಯವರು. ಅಲ್ಲಿ ಭೇಟಿ ಕೊಟ್ಟಂಥ ಸಮಯದೊಳಗೆ ಅಲ್ಲಿ ಒಂದು ದ್ವೀಪವನ್ನು ಮರುನಾಮಕರಣ ಮಾಡ್ತಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಸಾವಿರಾರು ದ್ವೀಪ ಸಮೂಹ, ಅಲ್ಲಿ ಒಂದು ದ್ವೀಪಕ್ಕೆ ನರೇಂದ್ರ ಮೋದಿಯವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಬೋಸ್ ಅವರ ಹೆಸರನ್ನು ಮರುನಾಮಕರಣ ಮಾಡಿದ್ರೆ ಆಗಿದೆ 2018ರಲ್ಲಿ. 2018ರೊಳಗೆ ಯಾಕೆ ಮರುನಾಮಕರಣ ಮಾಡಿದರು ಅಂತಂದರೆ ಅದಕ್ಕೊಂದು ಕಾರಣ ಇತ್ತು. 2018ಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಅಂಡಮಾನನ್ನು ಪ್ರವೇಶಿಸಿ ಅಲ್ಲಿಗೆ 75 ಆಗ್ತದೆ. ಯಾವಾಗ? 2018ಕ್ಕೆ. ಅಂದರೆ 1943ರೊಳಗೆ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರದಿಂದ ಅಂಡಮಾನಿಗೆ ಬರ್ತಾರೆ. ಈ ಅಂಡಮಾನ್ ಮತ್ತು ನಿಕೋಬಾರ್ಗಳ ಹೆಸರನ್ನು ಶಹೀದ್ ಮತ್ತು ಸ್ವರಾಜ್ ಅಂತ ಬದಲಾಯಿಸಿದರು ಬೋಸ್ ಅವರು. 1943ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರನ್ನು ಶಹೀದ್ ಮತ್ತು ಸ್ವರಾಜ್ ಅಂತ ಹೆಸರು ಬದಲಾಯಿಸ್ತಾರೆ. ಬೋಸ್ ಅವರಿಗೆ ಅಂಡಮಾನ್ ಮತ್ತು ನಿಕೋಬಾರನ್ನು ಬಿಟ್ಟುಕೊಟ್ಟವರು ಜಪಾನಿಯರು. ಯಾಕಂತಂದರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಶದಲ್ಲಿದ್ದಂಥ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳನ್ನು ಜಪಾನಿಯರು ಗೆದ್ದುಕೊಂಡಿದ್ದರು. ಅವುಗಳನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬಿಟ್ಟುಕೊಟ್ಟವ್ರು ಜಪಾನಿಯರು. ಆ ಅಂಡಮಾನ್ ಮತ್ತು ನಿಕೋಬಾರ್ನ ಇವರು ಪಡ್ಕೊಂಡಂಥ ಬೋಸ್ ಅವರು ಶಹೀದ್ ಮತ್ತು ಸ್ವರಾಜ್ ಅಂತೇಳಿ ಆ ದ್ವೀಪ ಸಮೂಹಗಳಿಗೆ ಹೆಸರಿಟ್ಟಿದ್ದರು ಸುಭಾಷ್ ಚಂದ್ರ ಬೋಸ್. ಅದು 2018ಕ್ಕೆ 75 ಆಯಿತು. 75 ಆಯಿತು. ಅದರ ಸವಿನೆನಪಿಗಾಗಿ ಅಲ್ಲೊಂದು ದ್ವೀಪಕ್ಕೆ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತೇಳಿ ಮರುನಾಮಕರಣ ಮಾಡಿದರು ನರೇಂದ್ರ ಮೋದಿಯವರು. ಯಾವಾಗ? 2018ರಲ್ಲಿ. ಆದರೆ ಈಗ ಈ ವರ್ಷ, ಅಂದರೆ 2023ರಲ್ಲಿ ನರೇಂದ್ರ ಮೋದಿಯವರು ಅಂಡಮಾನ್ ಮತ್ತು ನಿಕೋಬಾರದ ಎಷ್ಟು ಅನಾಮಧೇಯ ದ್ವೀಪಗಳಿಗೆ ಪರಮವೀರ ಚಕ್ರ ಏನು ಪ್ರಶಸ್ತಿ ಇದೆಯೋ ಆ ಪ್ರಶಸ್ತಿ ಪುರಸ್ಕೃತರ ವೀರ ಯೋಧರ ಹೆಸರಿಡಲು ಇವರು ನಿರ್ಧಾರ ಮಾಡಿದ್ದಾರೆ ಅಂತಂದಾಗ 21 ಇದೇನು ಪರಮವೀರ ಚಕ್ರ, ಇಲ್ಲಿವರೆಗೆ 21 ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 21 ಅನಾಮಧೇಯ ದ್ವೀಪಗಳಿಗೆ ಆ 21 ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಇಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಅದೇ ಇಲ್ಲಿ ಕ್ವಶನ್ ಇರೋದು. ಇದಕ್ಕೆ ಸರಿಯಾದ ಉತ್ತರ 21. ಓಕೆನಾ? ಅಂದ್ರೆ ಇದಕ್ಕೆ ಉತ್ತರ ಗೊತ್ತಾಯ್ತು ನಾನು ಅನ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಅಂಶಗಳನ್ನ ನಾವಿಲ್ಲಿ ನೋಡೋಣಂತ. ಎಸ್,
ಮೊದಲಿಗೆ ನೋಡ್ರಿ ಈಗ ವಿವರಣೆ. 21 ದ್ವೀಪಗಳಿಗೆ ಮರುನಾಮಕರಣವನ್ನು ಮಾಡ್ತಾರೆ. ಇಲ್ಲಿವರೆಗೆ ಮರುನಾಮಕರಣ ಅಲ್ಲ ನಾಮಕರಣ, ಯಾಕಂದ್ರೆ ಈಗ ಹೆಸರಿತ್ತು ಅದು ಚೇಂಜ್ ಆಗಿತ್ತಾರ ಮರುನಾಮಕರಣ, ಬಟ್ ಇದು ಮರುನಾಮಕರಣ ಅಲ್ಲ ಜಸ್ಟ್ ನಾಮಕರಣ, ಯಾಕಂದ್ರೆ ಇಲ್ಲಿವರೆಗೆ ಅನಾಮದೇ ದ್ವೀಪಗಳು. ನೋಡ್ರಿ ಯಾರ್ಯಾರ ಹೆಸರು ಅಂತಂದಾಗ ಮೇಜರ್ ಸೋಮನಾಥ್ ಶರ್ಮ, ಸುಬೇದಾರ್ ಕರಮ್ ಸಿಂಗ್, ಲೆಫ್ಟಿನೆಂಟ್ ರಾಮ್ ರಾಣಿ, ಆಮೇಲೆ ಹವಾಲ್ದಾರ್ ಮೇಜರ್ ಪೆರು ಸಿಂಗ್, ಕ್ಯಾಪ್ಟನ್ ಸಲಾರಿಯಾ, ವಿಕ್ರಮ್ ಬಾತ್ರಾ ಮುಂತಾದವರು ಹೆಸರುಗಳನ್ನು ಇಡೋದಕ್ಕೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ಇವರೆಲ್ಲ ಯಾರು ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದವರು ಆಗಿರುತ್ತಾರೆ. ಎಷ್ಟು ಮಂದಿ? 21. ಒಂದು ವಿಷಯ ಗೊತ್ತಿರಲಿ, ಇಲ್ಲಿವರೆಗೆ ಕೇವಲ 21 ಮಂದಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡಲಾಗಿದೆ. ಪರಮವೀರ ಚಕ್ರ ಪ್ರಶಸ್ತಿ ಕೊಡಲಾಗಿದೆ. ಆ 21 ಮಂದಿ ಹೆಸರನ್ನು ಎದಕ್ಕಿಡಲಾಗಿದೆ? ಅಂಡಮಾನನ 21 ದ್ವೀಪಗಳಿಗೆ ಇಡಲಾಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, 2000 ಹೇಳಿದೆ ನಾನು ಈಗಲೇ, 2018 ರಾಸ್ ಅಂತ ಒಂದು ದ್ವೀಪ. ಈ ರಾಸ್ ಎನ್ನುವ ದ್ವೀಪಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತೇಳಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮರುನಾಮಕರಣ ಮಾಡ್ತಾರೆ. ನರೇಂದ್ರ ಮೋದಿಯವರು ಮರುನಾಮಕರಣ ಮಾಡಿದ್ದು ಯಾವಾಗಿದ್ದು? 2018 ಯಾವ ದ್ವೀಪಕ್ಕೆ? ರಾಸ್. ಅಲ್ಲೇ ನೀಲ್ ಅಂತ ಒಂದು ದ್ವೀಪ ಇರ್ತದೆ, ಆಮೇಲೆ ಹ್ಯಾವ್ಲಾಕ್ ಅಂತ ಒಂದು ದ್ವೀಪ ಇರ್ತದೆ. ನೀಲ್ ಮತ್ತು ಹ್ಯಾವ್ಲಾಕ್ 2018 ನರೇಂದ್ರ ಮೋದಿಯವರು ನೀಲ್ ಮತ್ತು ಹ್ಯಾವ್ಲಾಕ್ ದ್ವೀಪಗಳಿಗೂ ಸಹಿತ ಮರುನಾಮಕರಣ ಮಾಡಿದರು. ನೀಲ್ ದ್ವೀಪಕ್ಕೆ ಸ್ವರಾಜ್ ಅಂತೇಳಿ, ಹ್ಯಾವ್ಲಾಕ್ ದ್ವೀಪಕ್ಕೆ ಶಹೀದ್ ಅಂತೇಳಿ. ಸ್ವರಾಜ್ ಅಂದರೆ ಗೊತ್ತದೆ, ಸ್ವಲ್ಪ ಗೌರ್ಮೆಂಟ್, ಶಹೀದ್ ಮೀನ್ಸ್ ಹುತಾತ್ಮ ಅಂತೇಳಿ ಮರುನಾಮಕರಣ ಮಾಡಿದರು. ಒಂದು ವಿಚಾರ ಗೊತ್ತಿರಲಿ, ಈಗ ನರೇಂದ್ರ ಮೋದಿಯವರು ಅನೌನ್ಸ್ ಮಾಡ್ತಾರೆ ಏನಂತಂದರೆ, ಇದೇನು ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತಿದೆಯಲ್ಲ, ದ್ವೀಪ ಆಗಿದೆ ದ್ವೀಪ ಅಂತಿದೆಯಲ್ಲ, ಈ ದ್ವೀಪದಲ್ಲಿ ನೇತಾಜಿ ಅಂದರೆ ಈ ದ್ವೀಪದಲ್ಲಿ, ಯಾವ ದ್ವೀಪದಲ್ಲಿ? ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ ನೇತಾಜಿ ರಾಷ್ಟ್ರೀಯ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತದೆ. ಇದನ್ನು ಕೂಡ ಕ್ವಶನ್ ಕೇಳ್ಬೋದು. ಇದೇ ಸಲ ಅದನ್ನು ಪ್ರಾರಂಭಿಸಿದ್ದಾರೆ, ರಾಷ್ಟ್ರೀಯ ಸ್ಮಾರಕ. ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನ ಮೇಲೆ ರಾಷ್ಟ್ರೀಯ ಸ್ಮಾರಕವನ್ನು ಎಲ್ಲಿ ನಿರ್ಮಾಣ ಮಾಡ್ತದೆ ಅಂತಂದಾಗ, ಅಂಡಮಾನ್ ಮತ್ತು ನಿಕೋಬಾರದ ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ, ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ ಏನು ಮಾಡಲಾಗ್ತದೆ? ಸುಭಾಷ್ ಚಂದ್ರ ಬೋಸ್ ಅವರ ರಾಷ್ಟ್ರೀಯ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತದೆ ಅಂತೇಳಿ. ಇದು ನಮಗೆ ಗೊತ್ತಿರಬೇಕು. ಎಷ್ಟು ಬಂದಿದ್ದಂತಾಗಿ 21 ಮಂದಿ ಯಾರು ಅಂತಂದಾಗ, ನಮ್ಮಲ್ಲಿ ಕೊಡ್ತಕ್ಕಂಥ ಮಿಲಿಟರಿ ಪ್ರಶಸ್ತಿಗಳ ಅತ್ಯುನ್ನತ ಗೌರವ ಪರಮವೀರ ಚಕ್ರ. ಆ ಪರಮವೀರ ಚಕ್ರ ಏನಿದೆ, ಆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದಂಥ 21 ಮಂದಿ ಹೆಸರನ್ನು ಅಂಡಮಾನ್ ಮತ್ತು ನಿಕೋಬಾರದ 21 ಅನಾಮಧೇಯ ದ್ವೀಪಗಳಿಗೆ ನಾಮಕರಣ ಮಾಡಲಾಗ್ತದೆ. ಇದರ ಜೊತೆಗೆ ಇನ್ನೊಂದಿಷ್ಟು ವಿವರಣೆಯನ್ನು ನಾವು ನೋಡೋಣಂತ. ಪರಮವೀರ ಚಕ್ರ, ಪರಮವೀರ ಚಕ್ರ ಇದು ಗೊತ್ತಿರಲಿ, ಈಗ ನಾವು ಸಿವಿಲಿಯನ್ ಅವಾರ್ಡ್ಸನ್ನು ತೊಗೊಂಡಾಗ, ಸಿವಿಲಿಯನ್ ಅವಾರ್ಡ್ಸನ್ನು ನಾವು ತೊಗೊಂಡಾಗ, ಯಾವ ಸಿವಿಲಿಯನ್ ಅವಾರ್ಡು? ಮೊದಲು ಭಾರತ ರತ್ನ, ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತಂದಾಗ ಭಾರತ ರತ್ನ. ನಾವು ಸಿವಿಲಿಯನ್ ಅವಾರ್ಡ್ಗಳ ಪಟ್ಟಿಯನ್ನು ಮಾಡಿದಾಗ ನೆಕ್ಸ್ಟ್ ಬರೋದು ಪದ್ಮವಿಭೂಷಣ, ನೆಕ್ಸ್ಟ್ ಪದ್ಮಭೂಷಣ, ನೆಕ್ಸ್ಟ್ ಪದ್ಮಶ್ರೀ. ಮೊದಲನೇದು ಭಾರತ ರತ್ನ, ಆಮೇಲೆ ಪದ್ಮವಿಭೂಷಣ, ಆಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ. ಆದರೆ ದೇಶದ ಎಲ್ಲ ಪ್ರಶಸ್ತಿಗಳ ನಾವು ರ್ಯಾಂಕನ್ನು ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ಭಾರತ ರತ್ನ, ಭಾರತ ರತ್ನವನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರೋದು ಪರಮವೀರ ಚಕ್ರ. ಎರಡನೇ ಸ್ಥಾನದಲ್ಲಿ ಯಾವುದು? ಪರಮವೀರ ಚಕ್ರ. ಆರ್ಮಿ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಪರಮವೀರ ಚಕ್ರ. ಅದು ದೇಶದ ಎಲ್ಲ ಪ್ರಶಸ್ತಿಗಳನ್ನ ಗಣನೆಗೆ ತೆಗೆದುಕೊಂಡಾಗ ಯಾವುದಪ್ಪ? ಪರಮವೀರ ಚಕ್ರ. ಇದು ಎರಡನೇ ಸ್ಥಾನದಲ್ಲಿ ಇರುವಂಥದ್ದು. ಇದು ಗೊತ್ತಿರಲಿ, ಇನ್ನೊಂದಿದೆ ಅಶೋಕ ಚಕ್ರ ಅಂತೇಳಿ. ಅಶೋಕ ಚಕ್ರ ಪ್ರಶಸ್ತಿ, ಪರಮವೀರ ಚಕ್ರ ಪ್ರಶಸ್ತಿ ಅಂತ ಆಯಿತು, ಇನ್ನೊಂದು ಯಾವುದು? ಅಶೋಕ ಚಕ್ರ ಪ್ರಶಸ್ತಿ ಅಂತೇಳಿ ಇದನ್ನು ಕೂಡ ನೆನ್ಪಿಟ್ಟುಕೊಳ್ಬೇಕಾಗ್ತದೆ. ಈ ಎರಡಕ್ಕೆ ಏನು ಡಿಫ್ರೆನ್ಸು? ಇವೆರಡು ಸಮ, ಎರಡು ಈಕ್ವಲಂಟಿವ್. ಯಾಕಂತ ಹೇಳ್ತೇನೆ, ಇದೇನು ಪರಮವೀರ ಚಕ್ರ ಅಂತ ಪ್ರಶಸ್ತಿ ಇದೆ, ಪರಮವೀರ ಚಕ್ರ ಯುದ್ಧದ ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ ಶೌರ್ಯವನ್ನು ಪ್ರದರ್ಶನ ಮಾಡಿದ ಯೋಧರಿಗೆ ನೀಡುವ ಪ್ರಶಸ್ತಿ ಪರಮವೀರ ಚಕ್ರ, ಪರಮವೀರ ಚಕ್ರ. ನೆಕ್ಸ್ಟ್ ಅಶೋಕ ಚಕ್ರ ಅಂತಿದೆ. ಈ ಅಶೋಕ ಚಕ್ರ ಎನ್ನುವ ಪ್ರಶಸ್ತಿ ಯುದ್ಧವಲ್ಲದ ಅಥವಾ ಶಾಂತಿಯ ಸಮಯದಲ್ಲಿ, ಯುದ್ಧ ನಡೆಯಲಾರದಂಥ ಸಮಯದಲ್ಲಿ, ಯುದ್ಧ ನಡೆಯಲಾರದಂಥ ಸಮಯದಲ್ಲಿ ಏನು ಶೌರ್ಯವನ್ನು ತೋರಿಸ್ತಾರೆ, ಯಾವುದೋ ಒಂದು ಗಲಭೆ ಆಗಿರ್ಬೋದು, ಮತ್ತೆಲ್ಲ ಯಾವುದೋ ಒಂದು ಘಟನೆ ಇರಲಿ, ಅಥವಾ ವಿದೇಶಿಗರು ಅಟ್ಯಾಕ್ ಮಾಡಿದಂಥ ಟೈಮ್ನಾಗ ಅಲ್ಲಿ ಶೌರ್ಯವನ್ನು ತೋರಿಸ್ತಕ್ಕಂಥ ಯೋಧರಿಗೆ ನೀಡಲಾಗುವ ಪ್ರಶಸ್ತಿ ಅಶೋಕ ಚಕ್ರ. ಇದು ಪರಮವೀರ ಚಕ್ರ, ಅಶೋಕ ಚಕ್ರ ಎರಡು ಸಮ, ಒಂದೇ ರ್ಯಾಂಕ್ ಇವೆರಡು. ಆದರೆ ಇದನ್ನು ಹಿಡಿದು ಯುದ್ಧದ ಸಮಯದಲ್ಲಿ, ಅದು ಯುದ್ಧವಲ್ಲದ ಸಮಯದಲ್ಲಿ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದು? ಅಶೋಕ ಚಕ್ರ. ಇವೆರಡು ಎರಡನೇ ಸ್ಥಾನದಲ್ಲಿ, ಯಾವುದು? ಪರಮವೀರ ಚಕ್ರ ಮತ್ತು ಅಶೋಕ ಚಕ್ರ. ಇನ್ನು ಇದೇನೈತಲ್ಲ ಪರಮವೀರ ಚಕ್ರ, ಇದು 1947 ಸ್ಟಾರ್ಟ್ ಆಯಿತು. 1947 ಪ್ರಶಸ್ತಿಯನ್ನು ಸ್ಟಾರ್ಟ್ ಆಯಿತು.
ಕೊಡಲು ಆರಂಭಿಸಲಾಯಿತು. ಆದರೆ ಅಧಿಕೃತವಾಗಿ ಇದು ಸ್ಥಾಪನೆಯಾದದ್ದು 1950 ಜನವರಿ 26 ತಾರೀಕಿನಂದು ಪರಮವೀರ ಚಕ್ರ ಪ್ರಶಸ್ತಿಯನ್ನು ಅಧಿಕೃತವಾಗಿ ಪ್ರಾರಂಭಿಸಲಾಗ್ತದೆ. ಆದರೆ ಸ್ವಲ್ಪ ಇದರ ಹಿನ್ನೆಲೆಯನ್ನು ನಾವು ನೋಡಿದಾಗ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಕಾಲದೊಳಗೆ 1834 ಒಬ್ಬ ವಿಲಿಯಂ ಬೆಂಟಿಂಕ್ ಅಂತ ಗವರ್ನರ್ ಜನರಲ್ ಇದ್ದ ನಮ್ಮಲ್ಲಿ, ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳ್ತೀವಿ. ಈ ಲಾರ್ಡ್ ವಿಲಿಯಂ ಬೆಂಟಿಂಕ್ 1834 ಆ ಬ್ರಿಟಿಷ್ ಆರ್ಮಿಯಲ್ಲಿದ್ದಂಥ ಸೈನಿಕರು, ಬ್ರಿಟಿಷ್ ಅಲ್ಲಿದ್ದಂಥ ಭಾರತೀಯ ಸೈನಿಕರು ತಮ್ಮ ಶೌರ್ಯವನ್ನು ಪ್ರದರ್ಶನ ಮಾಡಿದರೆ ಅವರಿಗೆ ಒಂದು ಪ್ರಶಸ್ತಿಯನ್ನು, ಆತ ಒಂದು ಪದವಿಯನ್ನು ಆರಂಭಿಸ್ತಾನೆ. ಅದರ ಹೆಸರು ಆರ್ಡರ್ ಆಫ್ ಮೆರಿಟ್ ಅಂತ ಹೇಳಿ, ಆರ್ಡರ್ ಆಫ್ ಮೆರಿಟ್ ಅಂತ ಆತ ಆರಂಭಿಸಿದ್ದ ಯಾರು, ಲಾರ್ಡ್ ವಿಲಿಯಂ ಬೆಂಟಿಂಕ್. ಯಾವಾಗಿದ್ದು 1834. ಅದೇ 1902 ಅದು ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ಅಂತ ಆಗ್ತದೆ. ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ಅಂತ ಆಯಿತು. ಅಂದರೆ ಬ್ರಿಟಿಷರ್ ಕಾಲದೊಳಗೆ ಅತ್ಯುತ್ತಮ ಸೇವೆ, ಸೈನಿಕ ಸೇವೆ ಸಲ್ಲಿಸಿದವರಿಗೆ ಮೊದಲು ಆರ್ಡರ್ ಆಫ್ ಮೆರಿಟ್ ಅಂತ ಕೊಡ್ತಿದ್ರು, ಆಮೇಲೆ ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ಅಂತ ಕೊಡೋದಕ್ಕೆ ಅದನ್ನು ಹೆಸರು ಬದಲಾಯಿಸ್ತಾರೆ. ಯಾವಾಗ 1902. ನೀವೆಲ್ಲ ಕೇಳಿರ್ಬೋದು, ನೀವೇನಾದರೂ ಹಿಸ್ಟ್ರಿಯನ್ನು ಚೆನ್ನಾಗಿ ಓದಿರಿ ಅಂದರೆ ಗೊತ್ತಿರ್ತದೆ, ಒಂದು ವಿಕ್ಟೋರಿಯಾ ಕ್ರಾಸ್ ಪದಕ ಅಂತ ಬರ್ತದೆ. ವಿಕ್ಟೋರಿಯಾ ಕ್ರಾಸ್ ಪದಕ, ಇದು ವಿಕ್ಟೋರಿಯಾ ಕ್ರಾಸ್ ಪದಕ ಅನ್ನುವಂಥದ್ದು ಇಂಗ್ಲೆಂಡಿನ ರಾಣಿಯಿಂದ ಕೊಡಲಾಗ್ತಕ್ಕಂಥದ್ದು. ವಿಕ್ಟೋರಿಯಾ ಕ್ರಾಸ್ ಮೆಡಲ್, ಇದು ಆ ಬ್ರಿಟಿಷ್ ಸೈನ್ಯದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಕೊಡ್ತಕ್ಕಂಥ ಒಂದು ವಿಕ್ಟೋರಿಯಾ ಕ್ರಾಸ್ ಮೆಡಲ್ ಆ ಬ್ರಿಟಿಷ್ ಸೈನ್ಯಕ್ಕೆ. ಇದು ಇಂಗ್ಲೆಂಡ್ ರಾಣಿ ಕೊಡ್ತಿದ್ರು. ಇದೇನು ಇಂಡಿಯಾದು ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ಅಂತಿದೆ, ಇಂಡಿಯನ್ ಆರ್ಡರ್ ಆಫ್ ಮೆರಿಟ್. ಈ ಇಂಡಿಯನ್ ಆರ್ಡರ್ ಆಫ್ ಮೆರಿಟ್ ವಿಕ್ಟೋರಿಯಾ ಕ್ರಾಸ್ಗೆ ಸಮನಾದದ್ದು, ವಿಕ್ಟೋರಿಯಾ ಕ್ರಾಸ್ಗೆ ಸಮನಾದದ್ದು ಅಂತ ಹೇಳ್ತಿರ್ತಾರೆ. ಯಾವುದು ಇಂಡಿಯನ್ ಆರ್ಡರ್ ಆಫ್ ಮೆರಿಟ್? ಅದೇ 1942 ಪರಮವೀರ ಚಕ್ರ ಅಂತಾಯಿತು. ಅದಾದ ನಂತರ 1950 ಅದನ್ನು ಅಧಿಕೃತವಾಗಿ ಪ್ರಾರಂಭಿಸಲಾಗ್ತದೆ, ಪರಮವೀರ ಚಕ್ರ. ಎಸ್ ನೋಡೋಣ, ಪರಮವೀರ ಚಕ್ರ ಇದು ದೇಶದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ, ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ ಇದು. ನೆಕ್ಸ್ಟ್, ಯುದ್ಧದ ಸಮಯದಲ್ಲಿ ವಿಶಿಷ್ಟವಾದ ಶೌರ್ಯವನ್ನು ಪ್ರದರ್ಶಿಸಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಮೊದಲು ನೀಡಿದ್ದು 1947, ಇಲ್ಲಿವರೆಗೆ 21 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವುದು ನೀಡಲಾಗಿದೆ? ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಈ 21 ಜನ ಏನು ಹೆಸರಿದೆಯೋ ಆ 21 ಜನರ ಹೆಸರನ್ನು ಅಂಡಮಾನ್ ನಿಕೋಬಾರದ 21 ಅನಾಮಧೇಯ ದ್ವೀಪಗಳಿಗೆ ನಾಮಕರಣ ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ನಿರ್ಣಯವನ್ನು ಕೈಗೊಂಡದ. ಎಸ್, ಇದು ಇಂಪಾರ್ಟೆಂಟ್. ಈಗ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ರಾಜಪಥ, ದೆಹಲಿಯೊಳಗೆ ರಾಜಪಥ ಅಂತಿತ್ತು, ಆ ರಾಜಪಥದ ಹೆಸರನ್ನು ನರೇಂದ್ರ ಮೋದಿಯವರು ಅಂದರೆ ಕೇಂದ್ರ ಸರ್ಕಾರ ಬದಲಿಸಿ ಕರ್ತವ್ಯ ಪಥ ಅಂತ ಮಾಡ್ತಾರೆ, ಕರ್ತವ್ಯ ಪಥ ಅಂತೇಳಿ ಮಾಡಿದರು. ಈ ಕರ್ತವ್ಯ ಪಥದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸ್ತಾರೆ ನರೇಂದ್ರ ಮೋದಿಯವರು. ಎಲ್ಲಿದು? ದೆಹಲಿಯ ರಾಜಪಥ ಅಂತಿತ್ತು. ಯಾಕಂದರೆ ರಾಜಪಥ ಅಂತಂದರೆ ನಾವು ಅರಸೊತ್ತಿಗೆ ಕಾಲಕ್ಕೆ ಹೋಗ್ತೀವಿ, ಅದು ಗುಲಾಮಗಿರಿ ಸಂಕೇತ, ಅದು ನಮಗೆ ಬೇಡ, ಇದು ಕರ್ತವ್ಯ ಪಥ ಅಂತೇಳಿ ಅದರ ಹೆಸರನ್ನು ನರೇಂದ್ರ ಮೋದಿಯವರು ಬದಲಾಯಿಸಿದರು. ಅಷ್ಟೇ ಅಲ್ಲದೆ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸ್ಟ್ಯಾಚ್ಯೂವನ್ನು ಏನು ಮಾಡ್ತಾರೆ, ಅವರು ಅಲ್ಲಿ ಅನಾವರಣಗೊಳಿಸ್ತಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳು ಆಗಿರ್ತವೆ. ಈಗ ನಾವು ನೆಕ್ಸ್ಟ್ ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ವರ್ಷದಿಂದ ಆಚರಿಸಲು ಪ್ರಾರಂಭಿಸಲಾಗಿದೆ? ರಾಷ್ಟ್ರೀಯ ಮತದಾರ ದಿನವನ್ನು, ಇದಕ್ಕೆಲ್ಲ ನೀವು ಆನ್ಸರ್ ಹೇಳ್ತೀರಿ, ಆದರೆ ಅದಕ್ಕೆ ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕಾಗಿ ಈ ಕ್ವಶನನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ರಾಷ್ಟ್ರೀಯ ಮತದಾರ ದಿನವನ್ನು ಯಾವ ವರ್ಷದಿಂದ ಆಚರಿಸಲು ಪ್ರಾರಂಭಿಸಲಾಗಿದೆ ಅಂತೇಳಿ ಆ ಕ್ವಶನ್ ಇದೆ ನೋಡ್ರಿ. 1950 ಜನವರಿ 25 ತಾರೀಕಿನಂದು ನಮ್ಮ ಸಂವಿಧಾನ ಜಾರಿಯಾಗೋ ಒಂದಿನ ಮೊದಲು ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದೆ 1950 ಜನವರಿ 25. ಇದೇನು ಜನವರಿ 25 ಇದೆ, ಈ ಜನವರಿ 25 2011 ಇದನ್ನು ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು NVD ಅಂತ ಕೂಡ ನಾವು ಕರಿತೀವಿ, NVD, ನ್ಯಾಷನಲ್ ವೋಟರ್ಸ್ ಡೇ. ನ್ಯಾಷನಲ್
ವೋಟರ್ಸ್ ಡೇ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಯಾವಾಗಿನಿಂದ ಅಂತಂದಾಗ 2011 ಆಚರಣೆ ಮಾಡ್ತಾ ಇದ್ದಾರೆ. ಅವಾಗೇನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು ಅವಾಗಿಂದ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆ ಅದನ್ನು ಆಚರಣೆ ಮಾಡಿದ್ರು ಅಂತಂದ್ರೆ ಮತದಾನ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ, ಮತದಾನದ ಮೌಲ್ಯವನ್ನು ಜನರಿಗೆ ಯುವಕರಿಗೆ ತಿಳಿಸುವ ಉದ್ದೇಶದಿಂದಾಗಿ ಏನು ಮಾಡಿದ್ರು ಈ ನ್ಯಾಷನಲ್ ವೋಟರ್ಸ್ ಡೇಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರ ಕಾಲದಾಗಿ? ಮನಮೋಹನ್ ಸಿಂಗ್ ಅವರ ಕಾಲದಾಗಿ 2011 ಅಂದಿನಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಅದನ್ನು ಆಚರಣೆ ಮಾಡಲಾಗ್ತಾ ಇದೆ. ಯಾವುದೋ ನ್ಯಾಷನಲ್ ವೋಟರ್ಸ್ ಡೇ, ಯಾಕಂದ್ರೆ ಅವತ್ತು ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಸ್ಥಾಪನೆ ಆಯಿತೋ ಅದರ ಸವಿನೆನಪಿಗಾಗಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಕೂಡ ನೋಡ್ಬೋದು ಮತದಾರರ ದಿನ, ರಾಷ್ಟ್ರೀಯ ಮತದಾರರ ದಿನ ಇದ್ದಾಗ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಓಕೆ, ಸಂಬಂಧಪಟ್ಟಂಥ ಒಂದು ಎರಡು ಅಂಶಗಳನ್ನು ನಾವಿಲ್ಲಿ ನೋಡೋಣ ಅಂತ. ಎಸ್ ನೋಡಿ, ರಾಷ್ಟ್ರೀಯ ಮತದಾರರ ದಿನ NVD ನ್ಯಾಷನಲ್ ವೋಟರ್ಸ್ ಡೇ, ಇದು 2011 ಪ್ರಾರಂಭವಾಗಿದೆ. ಈ ವರ್ಷ ಆಚರಣೆ ಮಾಡ್ತಾ ಇರೋದು 13ನೇದು, ಈ ವರ್ಷ 13ನೇದು. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಈ ವರ್ಷದ ಥೀಮ್ ಏನು, ಈ ವರ್ಷದ ವಿಷಯ ಏನು ಅಂತಂದಾಗ, ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ, ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ. ದುರಂತ ಏನಂತಂದರೆ, ಹಳ್ಳಿಗಳಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಇರ್ತದೆ, ಹಳ್ಳಿಗಳಲ್ಲಿ ಮತದಾನ ಜಾಸ್ತಿ ಇರ್ತದೆ. ಆದರೆ ಈ ಅರ್ಬನ್ ಏರಿಯಾಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಇರ್ತದೆ. ನಾವು 2019 ಲೋಕಸಭಾ ಚುನಾವಣೆಯ ಮತದಾನ ಪ್ರಮಾಣ ನೋಡಿದಾಗ 70% ಅದು ದಾಟಲಿಲ್ಲ, 68-69% ಜನ ಮಾತ್ರ ಮತದಾನ ಮಾಡಿದರು. ಆದರೆ ಹೆಚ್ಚಿಗೆ ಮತದಾನ ಆದದ್ದು ಗ್ರಾಮೀಣ ಪ್ರದೇಶದಲ್ಲಿ, ಕಡಿಮೆ ಆದದ್ದು ನಗರ ಪ್ರದೇಶದಲ್ಲಿ. ಒಂದಿನ ರಜೆ ಸಿಕ್ಕರೆ ಸಾಕಪ್ಪ, ಒಂದಿನ ರಜೆ ಸಿಕ್ಕರೆ ಸಾಕು, ನಾವು ಯಾಕೆ ಮತದಾನ ಮಾಡಬೇಕು, ಎಲ್ಲಾದರೂ ಪ್ರವಾಸಕ್ಕೆ ಹೋಗೋಣ ಅಂತೇಳಿ ಹೋಗುವಂಥ ಮಂದಿ ಇವತ್ತು ಜಾಸ್ತಿ ಆಗಿದೆ. ಆದರೆ ಏನಾದರೂ ಅನಾನುಕೂಲ ಆದಾಗ ದೊಡ್ಡ ಕ್ವಶನ್ ಮಾಡೋದು ಇದೇ ಮಂದಿನೇ, ದೊಡ್ಡ ದೊಡ್ಡ ಮಾತಾಡ ನಮ್ಮ ದೇಶ ಹಂಗೆ, ನಮ್ಮ ದೇಶ ಹಿಂಗೆ ಅಂತ ಮಾತಾಡೋರು ಇವರೇ. ಎಷ್ಟು ಜನ ಸುಮ್ಮನೆ ಇರ್ಬೋದು, ಇದು ವೋಟ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಆದರೆ ಆಯ್ಕೆ ಮಾಡೋ ಟೈಮ್ನಾಗ, ನಮ್ಮನ್ನು ಆಳೋರನ್ನು ಆಯ್ಕೆ ಮಾಡೋ ಟೈಮ್ನಾಗ ಉದಾಸೀನತೆಯನ್ನು ತೋರಿ ಆಮೇಲೆ ದೊಡ್ಡ ದೊಡ್ಡ ಮಾತು ಮಾತಾಡೋಕ್ಕಿಂತನೋ ಮತದಾನ ಮಾಡೋದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಒಂದು ಕಡೆ ಅಬ್ರಾಹಂ ಲಿಂಕನ್ ಹೇಳ್ತಾರೆ, ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್. ಅಂದರೆ ನಾವು ಬುಲೆಟನ್ನು ತೊಗೊಂಡು, ಬಂದೂಕನ್ನು ತೊಗೊಂಡು ಗುಂಡಾರಿಸೋದ್ರ ಮೂಲಕ ಏನು ಬದಲಾವಣೆ ಮಾಡಲು ಸಾಧ್ಯವಿಲ್ಲವೋ, ಅದನ್ನು ನಾವು ಒಂದು ಬ್ಯಾಲೆಟ್ ಅಂದರೆ ಒಂದು ಮತಪತ್ರದ ಮೂಲಕ ನಾವು ಅದನ್ನು ಬದಲಾಯಿಸ್ಬೋದು ಅಂತೇಳಿ ಯಾರು ಹೇಳಿದರು? ಅಬ್ರಾಹಂ ಲಿಂಕನ್ ಹೇಳಿದರು, ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ ಅಂತ ಹೇಳ್ತಾರೆ ಅಬ್ರಾಹಂ ಲಿಂಕನ್. ಅದಕ್ಕಾಗಿ ಗೊತ್ತಿರಲಿ, ಈ ಮತದಾನದ ಜಾಗೃತಿ ಮೂಡಿಸೋ ಸಲುವಾಗಿ, ಜಾಗೃತಿ ಮೂಡಿಸೋ ಸಲುವಾಗಿ ಈ ಒಂದು ಮತದಾರ ದಿನವನ್ನು ಆಚರಣೆ ಮಾಡ್ತಿರ್ತಾರೆ. ನ್ಯಾಷನಲ್ ವೋಟರ್ಸ್ ಡೇ January 25. ಈ ವರ್ಷದ ಧ್ಯೇಯವಾಕ್ಯ, ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಅಂತೇಳಿ ಎಲ್ಲರೂ ಪ್ರತಿಜ್ಞೆಯನ್ನು ಮಾಡಿ, ನಾವೆಲ್ಲರೂ ಮತದಾನ ಮಾಡುವುದರ ಮೂಲಕ, ಇವತ್ತು ಯೋಗ್ಯರನ್ನು ಆಯ್ಕೆ ಮಾಡೋದು ಸಾಧ್ಯ ಆಗುತ್ತಿಲ್ಲೋ ಗೊತ್ತಿಲ್ಲ, ನಿಜವಾಗ್ಲೂ ಭ್ರಷ್ಟರಲ್ಲದವ್ರನ್ನ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತಿಲ್ಲೋ ಗೊತ್ತಿಲ್ಲ, ಆದರೆ ಇವತ್ತಿನ ದುರಂತ ಏನಪ್ಪ ಅಂತಂದರೆ, ಭ್ರಷ್ಟರನ್ನು ಆಯ್ಕೆ ಮಾಡೋಕ್ಕಾಗದು, ಒಳ್ಳೆ ಪ್ರಾಮಾಣಿಕರನ್ನ ಆಯ್ಕೆ ಮಾಡೋಕೆ ಹೋಗಲಿಲ್ಲ ಅಂದರೂ ಅಲ್ಲಿ ಇದ್ದವರೊಳಗೆ ಕಡಿಮೆ ಭ್ರಷ್ಟರನ್ನಾದರೂ ಸಹಿತ ಆಯ್ಕೆ ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಬಂದಿದೆ. ಅದಕ್ಕಾಗಿ ಎಲ್ಲರೂ ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಮತದಾನ ಅಂದರೆ ಈ ಪಕ್ಷಕ್ಕೆ ಆ ಪಕ್ಷಕ್ಕೆ ಮತದಾನ ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ನೋಟಾ ಆದರೂ ಹಾಕಿ ನಿಮಗೆ ಇಷ್ಟ ಇರಲಿಲ್ಲ ಅಂತಂದರೆ, ಆದರೆ ಯಾವುದೇ ಕಾರಣಕ್ಕೂ ಮತದಾನದಿಂದ ಒಮ್ಮುಖ ಆಗೋದು ಬೇಡ ಅಂತ ಹೇಳ್ತಾ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಭಾಳ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಎಸ್, ಭಾರತವು ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ, ಭಾರತವು ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ ಯಾವ ದೇಶಕ್ಕೆ ಡೀಸೆಲ್ ಸರಬರಾಜು ಮಾಡಲಿದೆ ಅಂತ ಪ್ರಶ್ನೆ ಇದೆ. ನೋಡ್ರಿ, ಭಾರತವು ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ ಯಾವ ದೇಶಕ್ಕೆ ಡೀಸೆಲ್ ಸರಬರಾಜು ಮಾಡಲಿದೆ ಅಂತ ಪ್ರಶ್ನೆ ಇದೆ. ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್, ಭೂತಾನ್ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೋಡೋಣ, ಕಮೆಂಟ್ ಮಾಡಿರಿ. ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ್, ಭೂತಾನ್, ಈ ಕೆಳಗಿನ ಯಾವ ದೇಶಕ್ಕೆ, ನಾಲ್ಕು ನಮ್ಮ ಮಿತ್ರ ರಾಷ್ಟ್ರಗಳಿವು, ನಾಲ್ಕು ಮಿತ್ರ ರಾಷ್ಟ್ರಗಳೇ, ಇದರೊಳಗೆ ಯಾವ ದೇಶಕ್ಕೆ ನಾವು ಪೈಪ್ಲೈನ್ ಮೂಲಕ ಡೀಸೆಲನ್ನು ಸರಬರಾಜು ಮಾಡಲಿದೆ ಭಾರತ ಮಾಡಲಿದೆ ಅಂತಂದಾಗ, ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ, ಸರಿಯಾದ ಉತ್ತರ ಬಾಂಗ್ಲಾದೇಶ. ಈ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಜೂನ್ನಲ್ಲಿ, ಇದೇ ವರ್ಷದ 2023 ಜೂನ್ನಿಂದ ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ ಡೀಸೆಲನ್ನು ಸರಬರಾಜು ಮಾಡಲಿದೆ. ನೋಡ್ರಿ, ಇಂಡಿಯಾ ಬಾಂಗ್ಲಾ ಫ್ರೆಂಡ್ಶಿಪ್ ಪೈಪ್ಲೈನ್ ಅಂತೇಳಿ, IBFPL ಅಂತೇಳಿ, IBFPL ಅಂದರೆ ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್, ಈ ಪೈಪ್ಲೈನ್ ಮೂಲಕ ಅಲ್ಲಿಗೆ ಡೀಸೆಲನ್ನು ಸರಬರಾಜು ಮಾಡಲಿದೆ ಭಾರತ. ನೆನ್ಪಿಟ್ಟುಕೊಡ್ರಿ, ಯಾವಾಗಿನಿಂದ? 2023 ಜೂನ್ನಿಂದ ಆರಂಭವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣ ಅಂತ. ಈಗ ನೋಡ್ರಿ, ಇಲ್ಲಿದೆ IBFPL ಅಂದರೆ ಭಾರತ ಬಾಂಗ್ಲಾದೇಶ ಸ್ನೇಹ ಪೈಪ್ಲೈನ್ ಅಥವಾ ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್ ಅಂತೇಳಿ.
ಜೂನ್ನಿಂದ ಪ್ರಾಯೋಗಿಕ ಸರಬರಾಜು ಪ್ರಾರಂಭವಾಗ್ತದೆ. ನೋಡ್ರಿ, ಈ ಪೈಪ್ಲೈನ್ ಸುಮಾರು 131.5 kilometers ಉದ್ದದ ಪೈಪ್ಲೈನ್ ಇದೆ. ಇದು ಅದರಲ್ಲಿ ಭಾರತದೊಳಗೆ 5 kilometers ಇದ್ರೆ ಇನ್ನು ಉಳಿದದ್ದು 126.5 kilometers ಇರೋದು ಬಾಂಗ್ಲಾದೇಶದೊಳಗೆ. ನಮಾಲಿಗಡ್ ಲಿಮಿಟೆಡ್ನ ಸಿಲಿಗುರಿ ಮೂಲದ ಮಾರ್ಕೆಟಿಂಗ್ ಟರ್ಮಿನಲ್ನಿಂದ, ಅಂದರೆ ನಮ್ಮ ಬಂಗಾಳದ ಏನು ನಮಾಲಿಗಡ್ ರಿಫೈನರಿ ಲಿಮಿಟೆಡ್ ಇದೆಯೋ ಅಲ್ಲಿಂದ ಬಾಂಗ್ಲಾದೇಶದ ಪೆಟ್ರೋಲಿಯಂ ಕಾರ್ಪೊರೇಷನ್ ಪರ್ವತಿಪುರ ಡಿಪೋಗೆ ಡೀಸೆಲ್ ಸರಬರಾಜು ಮಾಡಲಾಗುತ್ತದೆ. ಇದೆಲ್ಲ ಇರಲಿ, ಇದರ ಅವಶ್ಯಕತೆ ಏನಿಲ್ಲ. ಬಟ್ ನಮಗೆ ಗೊತ್ತಿರಬೇಕಾದದ್ದು ಇದು ಯಾವ ದೇಶಗಳ ನಡುವೆ ಅಂತೇಳಿ. ಇಂಡಿಯಾ ಮತ್ತು ಬಾಂಗ್ಲಾದೇಶ ನಡುವೆ ಇದೊಂದು ಇರತಕ್ಕಂಥ ಪೈಪ್ಲೈನ್, ಫ್ರೆಂಡ್ಶಿಪ್ ಪೈಪ್ಲೈನ್ ಅಂತೇಳಿ. ಹೆಸರು ಕೂಡ ಚೆನ್ನಾಗಿದೆ, ಇಂಡಿಯಾ ಬಾಂಗ್ಲಾ ಫ್ರೆಂಡ್ಶಿಪ್ ಪೈಪ್ಲೈನ್. ಇಂಡಿಯಾ ಬಾಂಗ್ಲಾ ಫ್ರೆಂಡ್ಶಿಪ್ ಪೈಪ್ಲೈನ್ ಅಂತೇಳಿ. ಓಕೆ, ಈ ಪೈಪ್ಲೈನ್ ಮೂಲಕ ಏನು ಮಾಡಲಾಗ್ತದೆ, ಡೀಸೆಲ್ ಅನ್ನು ಸರಬರಾಜು ಮಾಡಲಾಗ್ತದೆ. ಯಾವ ದೇಶಕ್ಕೆ? ಬಾಂಗ್ಲಾದೇಶಕ್ಕೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಮಹಾಬಲಿ ಕಪ್ಪೆಯು. ಮಹಾಬಲಿ ಕಪ್ಪೆಯು ಯಾವ ರಾಜ್ಯದ ರಾಜ್ಯ ಕಪ್ಪೆಯಾಗಲಿದೆ? ಯಾವ ರಾಜ್ಯದ ರಾಜ್ಯ ಕಪ್ಪೆ? ಈಗ ರಾಜ್ಯ ಪ್ರಾಣಿ ಆಯಿತು, ರಾಜ್ಯ ಪಕ್ಷಿ ಆಯಿತು, ರಾಜ್ಯ ಚಿಟ್ಟೆ ಆಯಿತು, ರಾಜ್ಯದ ಮರ ಆಯಿತು, ಎಲ್ಲ ಆಯ್ತು. ಆದರೆ ಕ್ವಶನ್ ಏನಿದೆ ನೋಡ್ರಿ, ಮಹಾಬಲಿ ಕಪ್ಪೆಯು ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಲಿದೆ, ಸಾರಿ ರಾಜ್ಯ ಕಪ್ಪೆಯಾಗಲಿದೆ ಅಂತ ಪ್ರಶ್ನೆ ಕೊಟ್ಟಾರ. ಕರ್ನಾಟಕ ಇದೆ, ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ ಇದೆ, ಕೇರಳ ಇದೆ. ಮೊದಲು ಇದ್ರ ಬಗ್ಗೆ ನೋಡೋಣ. ಮಹಾಬಲಿ ಕಪ್ಪೆ, ಮಹಾಬಲಿ ಕಪ್ಪೆ, ಮಹಾಬಲಿ ಕಪ್ಪೆ ನೆನ್ಪಿಟ್ಟುಕೊಳ್ರಿ. ಮಹಾಬಲಿ, ಈ ಮಹಾಬಲಿ ಅಂತ ಒಂದು ವರ್ಡ್, ಈ ಮಹಾಬಲಿ ಅನ್ನೋ ಒಂದು ವರ್ಡ್ ಬರಬೇಕಾದ್ರೆ, ಈ ಕಪ್ಪೆಗೆ ಹೆಸರು ಬರಬೇಕಾದ್ರೆ ಕಾರಣ ಏನು? ಮಹಾಬಲಿ ಅನ್ನೋ ಒಬ್ಬ ರಾಜನಿದ್ದನಂತೆ. ಇದೊಂದು ದಂತಕತೆ. ಒಬ್ಬ ರಾಜ ಇದ್ದ. ಈ ರಾಜ ವರ್ಷದಲ್ಲಿ ಒಂದು ದಿನ ಮಾತ್ರ ತನ್ನ ಪ್ರಜೆಗಳಿಗೆ ಭೇಟಿಯಾಗ್ತಿದ್ದ. ಇನ್ನುಳಿದ 364 ದಿನ ಆತ ಎಲ್ಲ ಭೂಗತನಾಗಿ ಇರ್ತಿದ್ದ. ಅಂಡರ್ ಅರ್ಥ್ ಅಂದರೆ ಭೂಗತನಾಗಿ ಇರ್ತಿದ್ದ. ಯಾರು? ಈ ಮಹಾಬಲಿ ಅನ್ನೋ ರಾಜ. ಆ ಮಹಾಬಲಿ ಅನ್ನೋ ರಾಜ ವರ್ಷದ 365 ದಿನಗಳು ಒಂದಿನ ಮಾತ್ರ ಪ್ರಜೆಗಳಿಗೆ ಭೇಟಿಯಾಗ್ತಿದ್ದ, 360 ದಿನ ಭೂಗತನಾಗಿರ್ತಿದ್ದ. ಹಂಗೆ ಇದೇನು ಮಹಾಬಲಿ ಅಂತ ಕಪ್ಪೆ ಇದೆ, ಈ ಮಹಾಬಲಿ ಕಪ್ಪೆ ವರ್ಷಪೂರ್ತಿ ಭೂಮಿಯೊಳಗೆ ನೀರೊಳಗೆ ಹುದಿಕೊಂಡಿರ್ತದೆ, ಒಂದಿನ ಮಾತ್ರ ಅದು ಹೊರಗೆ ಬರುತ್ತದೆ. ಒಂದು ದಿನ ಮಾತ್ರ ಅದು ಹೊರಗೆ ಬರ್ತದೆ. ಅದಕ್ಕಾಗಿ ಆ ಕಪ್ಪೆಗೆ ಏನಂತ ಕರೆದ್ರು, ಆ ಕಪ್ಪೆಗೆ ಏನಂತ ಕರೆದ್ರು? ಮಹಾಬಲಿ ಕಪ್ಪೆ ಅಂತ ಕರೀತಾರೆ. ಏನು ಕರೆದ್ರು? ಮಹಾಬಲಿ ಕಪ್ಪೆ. ಆ ಮಹಾಬಲಿ ಕಪ್ಪೆಯನ್ನು ಕೇರಳ ರಾಜ್ಯವು ತನ್ನ ರಾಜ್ಯ ಕಪ್ಪೆಯಾಗಿ ಮಾಡಿಕೊಳ್ಳಿದೆ, ರಾಜ್ಯಕ್ಕೆ ಮಾಡಿಕೊಳ್ಳಿದೆ. ಯಾಕಂತಂದ್ರೆ ಈ ಕೇರಳ ರಾಜ್ಯ ಉಭಯವಾಸಿಗಳ ಸಂರಕ್ಷಣೆಗೆ ಬಹಳ ಹೆಸರುವಾಸಿ. ಉಭಯವಾಸಿ ಅಂಪಿಬಿಯನ್ಸ್, ಉಭಯವಾಸಿಗಳು ಅಂದರೆ ನೀರು ಮತ್ತು ಭೂಮಿ ಎರಡರ ಮೇಲೆ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು, ಉಭಯಚರಿಗಳು, ಉಭಯವಾಸಿಗಳು ಅಂತ ಕರಿತೀವಿ. ಈ ಕೇರಳ ರಾಜ್ಯ ಉಭಯವಾಸಿಗಳ ಸಂರಕ್ಷಣೆಯಲ್ಲಿ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥ ರಾಜ್ಯ. ಆ ಒಂದು ರಾಜ್ಯ ಈ ಉಭಯವಾಸಿ ಪ್ರಾಣಿಯಾಗಿರೋ ಮಹಾಬಲಿ ಕಪ್ಪೆಯನ್ನು ತನ್ನ ರಾಜ್ಯ ಪ್ರಾಣಿಯಾಗಿ ಮಾಡಲಿದೆ, ರಾಜ್ಯ ಪ್ರಾಣಿಯಾಗಿ ಮಾಡಿಕೊಳ್ಳಿದೆ. ಯಾವ ರಾಜ್ಯ? ಕೇರಳ ಅಂತೇಳಿ. ಓಕೆ, ಇಲ್ಲೊಂದು 2-3 ಅಂಶಗಳನ್ನು ನಾವು ನೋಡೋಣಂತ. ಎಸ್, ಮಹಾಬಲಿ ಕಪ್ಪೆ, ಇದನ್ನು ನೇರಳೆ ಕಪ್ಪೆ ಅಂತ ಕೂಡ ಕರೀತಾರೆ, ಪರ್ಪಲ್ ಫ್ರಾಗ್ ಅಂತ ಕೂಡ ಏನು ಕರಿತಿರ್ತಾರೆ, ಪರ್ಪಲ್ ಫ್ರಾಗ್ ಅಂತ ಕೂಡ ಏನು ಕರೆದ್ರು. ಇದೊಂದು ಉಭಯವಾಸಿ ಅಂಪಿಬಿಯನ್, ಇದೊಂದು ಅಂಪಿಬಿಯನ್. ಅಂಪಿಬಿಯನ್ ಅಂತಂದ್ರೆ ನೀರು ಮತ್ತು ಭೂಮಿ ಎರಡು ಕಡೆ ವಾಸ ಮಾಡುವಂಥದ್ದು. ವರ್ಷವಿಡೀ ಮಣ್ಣಿನಲ್ಲಿ ಹೂತುಕೊಂಡಿರುತ್ತದೆ, ಓತಾಗಿದೆ ಇದು, ಹೂತುಕೊಂಡಿರುತ್ತದೆ ಮತ್ತು ಮೊಟ್ಟೆ ಇಡಲು ಒಂದು ದಿನ ಮಾತ್ರ ಹೊರಗೆ ಬರುತ್ತದೆ. ಅದಕ್ಕೆ ಇದನ್ನು ಮಹಾಬಲಿ ಕಪ್ಪೆ ಅಂತ ಕರೆದ್ರು ಅಂತ ಹೇಳಿದೆ. ನೆಕ್ಸ್ಟ್, ಕೃಷಿಗೆ ಮತ್ತು ಮಾನವನಿಗೆ ಹಾನಿಕಾರಕ ಕೀಟಗಳನ್ನು ತಿನ್ನುತ್ತದೆ. ಯಾವುದು? ಈ ಮಹಾಬಲಿ ಕಪ್ಪೆ. IUCN ಪ್ರಕಾರ ಇದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ ಒಂದು ಪ್ರಭೇದ. ಆದರೆ ಈ ಪ್ರಭೇದ ಕೇರಳದಲ್ಲಿ ಇದನ್ನು ಸಂರಕ್ಷಿಸಲ, ಕೇರಳದಲ್ಲಿ ಇದು ಇದೆ. ಓಕೆ, ನೆಕ್ಸ್ಟ್, ಕೇರಳ ರಾಜ್ಯವು ಉಭಯವಾಸಿಗಳು ಮತ್ತು ಅವುಗಳ ಸಂರಕ್ಷಣೆಯ ರಾಯಭಾರಿ. ನಾನು ಆಗಲೇ ಹೇಳಿದೆ, ಉಭಯವಾಸಿಗಳ ಸಂರಕ್ಷಣೆಗೆ ಬಹಳ ಫೇಮಸ್ ಆಗಿರ್ತಕ್ಕಂಥ ರಾಜ್ಯ ಯಾವುದು? ಕೇರಳ, ಕೇರಳ ರಾಜ್ಯ. ಆ ಕೇರಳ ರಾಜ್ಯ ಈ ಒಂದು ಮಹಾಬಲಿ ಕಪ್ಪೆಯನ್ನು ತನ್ನ ರಾಜ್ಯದ ಕಪ್ಪೆಯಾಗಿ ಘೋಷಣೆ ಮಾಡಲಿದೆ ಅಂತ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಹೇಳಿದೆ ನಾನು, ನೇರಳೆ ಕಪ್ಪೆ ಅಂತ ಕರೀತಾರೆ. ಮಾನವನಿಗೆ ಮತ್ತು ಕೃಷಿಗೆ ಹಾನಿಕಾರಕವಾಗುವ ಕೀಟಗಳನ್ನು ತಿಂತಕ್ಕಂಥ ಒಂದು ಕಪ್ಪೆ ಈ ಮಹಾಬಲಿ ಕಪ್ಪೆ ಆಗಿರುತ್ತದೆ. ಓಕೆನಾ? ಎಸ್. ನಾವೀಗ ನೋಡೋಣಂತ ಮುಂದೆ. ನೋಡ್ರಿ, ಮತ್ತೊಂದು ಕ್ವಶನ್ ಇದೆ. ಇತ್ತೀಚೆಗೆ ನೋರೋ ವೈರಸ್ ಪ್ರಕರಣಗಳು ಭಾರತದ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಇತ್ತೀಚೆಗೆ ನೋರೋ ವೈರಸ್ನ ಪ್ರಕರಣಗಳು ಭಾರತದ ಯಾವ ರಾಜ್ಯದಲ್ಲಿ ಪತ್ತೆಯಾಗಿವೆ? ಈಗ ನೋಡ್ರಿ, ಯಾವುದೋ ಒಂದು ರೋಗ, COVID-19 ಆಗಿರ್ಬೋದು ಅಥವಾ ಜೀಕಾ ವೈರಸ್ ಆಗಿರ್ಬೋದು, ಯಾವ ಬಂದನೋ, ಅವೆಲ್ಲ ವೈರಸ್ ಮೊದಲು ಪತ್ತೆಯಾದದ್ದು ಎಲ್ಲಿ ಭಾರತದೊಳಗೆ ಅಂತಂದ್ರೆ ಕೇರಳದಾಗ. ಕಾರಣ ಏನು ಅಂತಂದರೆ, ಕೇರಳದಲ್ಲಿರ್ತಕ್ಕಂಥ ಭಾಳಷ್ಟು ಜನ ವಿದೇಶಗಳಲ್ಲಿ ವಾಸವಿದ್ದಾರೆ, ಅದಕ್ಕಾಗಿ ಅವ್ರ ಜೊತೆಗೆ ಅದು ರೋಗ ಅಲ್ಲಿ ಬಂದು ಸ್ಪ್ರೆಡ್ ಆಗಿಬಿಡ್ತದೆ. ಇದೊಂದು ಕಾರಣ. ಈಗ ನೋಡ್ರಿ,
ನೋರೋ ವೈರಸ್ ಪ್ರಕರಣಗಳು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾದವು ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಕೇರಳ. ಕೇರಳದಾಗ ಮೊದಲು ಪತ್ತೆ ಆದವು. ಹಾಗಾದರೆ ಈ ನೋರೋ ವೈರಸ್ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನೋಡೋಣ. ನೋರೋ ವೈರಸ್ ಅದೊಂದು ರೋಗ. ನಾವೇನೀಗ COVID-19 ವೈರಸ್ ಓದಿದ್ವಿ, ಜೀಕಾ ವೈರಸ್ ಅಂತ ಓದಿದ್ವಿ, ಮತ್ತು ಇಷ್ಟೇ ನೋಡಿದೀವಲ್ಲ ಹಿಂದೆ, ಇದೊಂದು ನೋರೋ ವೈರಸ್. ಇದಕ್ಕೆ ಜಠರ ಗರುಳಿನ ಸೋಂಕು ಅಂತ ಕರೀತಾರೆ. ಜಠರಕ್ಕೆ ಮತ್ತು ಕರುಳಿಗೆ, ಜಠರ ಮತ್ತು ಕರುಳಿಗೆ ಇದು ಸೋಂಕು ತರತಕ್ಕಂಥ ಒಂದು ವೈರಸ್ ಯಾವುದು? ನೋರೋ ವೈರಸ್. ನೋರೋ ವೈರಸ್ ಕೇರಳದಲ್ಲಿ ಎರಡು ಪ್ರಕರಣಗಳು ಅಂದರೆ ಇದೇ 2023ರ ಜನವರಿ ತಿಂಗಳ 23ನೇ ತಾರೀಕಿಗೆ, ಜನವರಿ 23ಕ್ಕೆ ಇಲ್ಲಿ ಎರಡು ಪ್ರಕರಣಗಳು ಪತ್ತೆಯಾಗುತ್ತೆ ಕೇರಳದಾಗ. ಹಾಗಾದರೆ ನೋರೋ ವೈರಸ್ನ ಮೊದಲ ಪ್ರಕರಣ ಪತ್ತೆಯಾದದ್ದು ಎಲ್ಲಿ ಅಂತಂದಾಗ ಅದು ಪತ್ತೆಯಾದದ್ದು ಕೇರಳದಲ್ಲಿ. ನೋಡ್ರಿ, ಈ ವೈರಸ್ ಕಡಿಮೆ ತಾಪಮಾನದಲ್ಲಿ ಬದುಕುಳಿಯುವ ಸಾಮರ್ಥ್ಯ ಹೊಂದಿದ್ದರಿಂದ ಚಳಿಗಾಲ ಮತ್ತು ಶೀತ ಪ್ರದೇಶಗಳಲ್ಲಿ ಈ ರೋಗ ಸಾಮಾನ್ಯವಾಗಿ ಕಂಡುಬರುತ್ತದೆ. ಅದಕ್ಕೆ ಇದನ್ನು ಚಳಿಗಾಲದ ವಾಂತಿ ರೋಗ ಅಂತ ಕರೀತಾರೆ. ಇಂಥ ವರ್ಡ್ಸನ್ನು ನೆನ್ಪಿಟ್ಕೋಬೇಕು, ಎಕ್ಸಾಮ್ನಾಗ ಡೈರೆಕ್ಟಾಗಿ ಕೊಟ್ಬಿಡ್ಬೋದು ಇದನ್ನು. ನೋಡ್ರಿ, ಈ ಒಂದು ನೋರೋ ವೈರಸ್ಸು ಎಲ್ಲಿ ತಂಪಾದ ಪ್ರದೇಶಗಳಲ್ಲಿ ಹೆಚ್ಚಿದ್ದು ಬದುಕುಳಿಯುವುದರಿಂದಾಗಿ ಇದನ್ನು ಏನು ಕರೆದ್ರು? ಚಳಿಗಾಲದ ವಾಂತಿ ರೋಗ ಅಂತ ಕರೆದ್ರು. ಯಾವುದನ್ನು? ನೋರೋ ವೈರಸ್ ರೋಗವನ್ನು. ಹಾಗಾದರೆ ಈ ರೋಗದ ಲಕ್ಷಣಗಳೇನು ಅಂತಂದಾಗ ನೋಡ್ರಿ, ಹೊಟ್ಟೆ ಮತ್ತು ಕರುಳಿನ ಉರಿಯೂತ, ಹೊಟ್ಟೆ ಮತ್ತು ಕರುಳಿನ ಉರಿಯೂತ, ಆಮೇಲೆ ವಾಕರಿಕೆ, ವಾಂತಿ, ಅತಿಸಾರ ಮತ್ತು ಹೊಟ್ಟೆ ಸೆಳೆತ, ಇವೇನದಾವಲ್ಲ, ಇದು ಈ ರೋಗದ ಲಕ್ಷಣಗಳು, ನೋರೋ ವೈರಸ್ನ ಲಕ್ಷಣಗಳಾಗಿದ್ದಾವೆ. ಇತ್ತೀಚೆಗೆ ಪ್ರಕರಣ ಕೇರಳದಲ್ಲಿ ಕಂಡುಬಂದು ವರ್ಷದಲ್ಲಿ ದೇಶದ ಜಗತ್ತಿನಾದ್ಯಂತ 2 ಲಕ್ಷ ಮಂದಿ ಈ ರೋಗದಿಂದ ಸಾಯ್ತಾ ಇದ್ದಾರೆ ಅಂತ WHO ಹೇಳುತ್ತದೆ. ನೋಡ್ರಿ, ವಾರ್ಷಿಕ 2 ಲಕ್ಷ ಜನರು ಈ ರೋಗದಿಂದ ಸಾಯ್ತಾ ಇದ್ದಾರೆ. ಮತ್ತು ಇನ್ನೊಂದು, 5 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಮತ್ತು 65 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಈ ರೋಗ ಹೆಚ್ಚು ಬಾಧಿಸ್ತದೆ. ಯಾವುದು? ನೋರೋ ವೈರಸ್ ಹೆಚ್ಚು ಬಾಧಿಸೋದು ಏನು? 5 ವರ್ಷಕ್ಕಿಂತ ಕೆಳಗಿನವರು ಮತ್ತು 65 ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ಹೆಚ್ಚು ಬಾಧಿಸ್ತಕ್ಕಂಥ ರೋಗ ನೋರೋ ವೈರಸ್ ಅಂತೇಳಿ ಇಷ್ಟು ಗೊತ್ತಿರಲಿ ಇದ್ರ ಬಗ್ಗೆ. ಇದು ಮೊದಲು ಪತ್ತೆಯಾದದ್ದು ಕೇರಳದಲ್ಲಿ. ಜಗತ್ತಿನಾದ್ಯಂತ 2 ಲಕ್ಷ ಮಂದಿ ವಾರ್ಷಿಕ ಸಾಯ್ತಾ ಇದ್ದಾರೆ. ಇದನ್ನು ಚಳಿಗಾಲದ ವಾಂತಿ ರೋಗ ಅಂತ ಕರೀತಾರೆ. ಇದು ಜಠರ ಮತ್ತು ಕರುಳಿಗೆ ಸೋಂಕು ತರತಕ್ಕಂಥ ಒಂದು ವೈರಸ್. ಯಾವುದು? ನೋರೋ ವೈರಸ್ ಅಂತೇಳಿ. ನೋರೋ ವೈರಸ್ 5 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, 5 ವರ್ಷಕ್ಕಿಂತ ಕೆಳಗಿದ್ದವರಿಗೆ ಮತ್ತು 65 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಈ ರೋಗ ಹೆಚ್ಚು ಬಾಧಿಸ್ತದೆ. ಯಾವ ರೋಗ? ನೋರೋ ವೈರಸ್ ಅಂತಕ್ಕಂಥ ರೋಗ. ಓಕೆ, ಎಸ್. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣಂತ. ಇತ್ತೀಚೆಗೆ ನಿಧನರಾದ ಖ್ಯಾತ ವಾಸ್ತುಶಿಲ್ಪಿ, ಬಿ ವಿ ದೋಷಿ ಅವರು ಯಾವ ರಾಜ್ಯದವರು? ಇತ್ತೀಚೆಗೆ ನಿಧನರಾದ ಖ್ಯಾತ ವಾಸ್ತುಶಿಲ್ಪಿ BV ದೋಷಿ ಅವರ ರಾಜ್ಯದವರು. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್, ಕರ್ನಾಟಕ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಗುಜರಾತ್. ಇವರು ಒಂದು ನಿಧನ ಹೊಂದಿದ್ರು, ಅದಕ್ಕೆ ಸುದ್ದಿ ಆದರೆ ಇವರಿಗೆ ಈ ಸಾರಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈ ಸಾರಿ BV ದೋಷಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಲಾಗಿದೆ. ಆ ಕಾರಣಕ್ಕಾಗಿಯೂ ಕೂಡ ಈ BV ದೋಷಿಯವರು ಇತ್ತೀಚೆಗೆ ಸುದ್ದಿಯಾದರು. ಪದ್ಮಭೂಷಣ ಯಾರಿವರು? ವಾಸ್ತುಶಿಲ್ಪಿ. ಈಗ ನಾವು ಪ್ರಾಚೀನ ಮತ್ತು ಮಧ್ಯಕಾಲೀನ ಇತಿಹಾಸವನ್ನು ಓದ್ತಿರ್ಬೇಕಾದ್ರೆ ನಮ್ಮ ಭಾರತ ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಭಾಳಷ್ಟು ಶ್ರೀಮಂತವಾಗಿರತಕ್ಕಂಥ ದೇಶ. ಇವತ್ತು ಭಾಳಷ್ಟು ಕುರುಹುಗಳು ನಮ್ಮ ಕಣ್ಮುಂದಿವೆ. ನಾವು ನಾಗರ ಶೈಲಿ, ದ್ರಾವಿಡ ಶೈಲಿ, ವೇಸರ ಶೈಲಿ, ಕದಂಬ ಶೈಲಿ ಅಂತ ಓದ್ತೀವಿ, ಗಾಂಧಾರ ಶೈಲಿ ಅಂತಿದೆ, ಇಂಡೋ ಸಾರ್ಸ್ನಿಕ್, ಹಿಂದೂ ಮಹಮ್ಮದಿಯನ್ ಅಂತೆಲ್ಲ ಓದ್ತೀವಿ ನಾವು. ಆದರೆ ಈ ವ್ಯಕ್ತಿ ಹೊಸ ವಾಸ್ತುಶಿಲ್ಪದ ಮೂಲಕ, ಹೊಸ ಬಗೆಯ ವಾಸ್ತುಶಿಲ್ಪದ ಮೂಲಕ ಇವರು ಪ್ರಸಿದ್ಧರಾದರು. ಈಗ IITಗಳಿಗೆ, IIMಗಳಿಗೆ ಕಟ್ಟಡಗಳನ್ನು ಕಟ್ಟಿಕೊಡೋದಕ್ಕೆ ಇವರು ವಿನ್ಯಾಸವನ್ನು ರೂಪಿಸ್ತಿದ್ದರು BV ದೋಷಿ ಅವರು. ಅಷ್ಟೇ ಅಲ್ಲದೆ ಮೇಘಾಲಯದಲ್ಲಿ ಅರಣ್ಯವಾಸಿಗಳಿಗೆ ಏನೊಂದು ರಿಹ್ಯಾಬಿಟೇಟ್ ಮಾಡೋದಕ್ಕೆ, ಪುನರ್ವಸತಿಯನ್ನು ಕಲ್ಪಿಸೋದಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೆಗಳನ್ನು ಕಟ್ಟಿಕೊಟ್ಟು ಭಾಳ ಫೇಮಸ್ ಆಗ್ತಾರೆ. ಯಾರೋ ಈ BV ದೋಷಿಯವರು. ಅದು ಅವರು ಇತ್ತೀಚೆಗೆ ಅಂದರೆ ಇದು ಮೊನ್ನೆ 2023 ಜನವರಿಯಲ್ಲಿ ಇವರು ನಿಧನ ಹೊಂತಾರೆ. ಅವರಿಗೆ ಈ ವರ್ಷ ಗಣರಾಜ್ಯೋತ್ಸವ ದಿನ ಏನು ಮಾಡಲಾಯಿತು? ಪದ್ಮಭೂಷಣವನ್ನು ಸಹಿತ ಕೊಡಲಾಗ್ತದೆ. ಅವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣ ಅಂತ. ಎಸ್, BV ದೋಷಿ ಅಂದರೆ ಬಾಲಕೃಷ್ಣ ಜೋಶಿ. ಇವರು ಜನಿಸಿದ್ದು 1927 ಜನಿಸಿದರು. ಇವರು ನಿಧನ ಹೊಂದಿದ್ದು 2023ರ January 23ನೇ ತಾರೀಕಿಗೆ ಇವರು ನಿಧನ ಹೊಂತಾರೆ. ನೋಡ್ರಿ, ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಭಾರತದ ಖ್ಯಾತ ವಾಸ್ತುಶಿಲ್ಪಿ ಇವರನ್ನು ಆಧುನಿಕ ವಾಸ್ತುಶಿಲ್ಪದ ಪ್ರವರ್ತಕ ಅಥವಾ ಭಾರತದ ಆಧುನಿಕ ವಾಸ್ತುಶಿಲ್ಪದ ಪಿತಾಮಹ ಅಂತೇಳಿ ಇವರನ್ನು ಕರೆಯಲಾಗಿದೆ. ಯಾರನ್ನು? ಈ ಬಾಲಕೃಷ್ಣ ದೋಷಿ ಅವರನ್ನು.
ಇವರು ಅಹಮದಾಬಾದ್ ವಾಸ್ತುಶಿಲ್ಪ ಕಲೆಯ ಸ್ಥಾಪಕರು. ಈಗ ನಾವು ಗಾತಿಕ್ ಶೈಲಿ ಅಂತ ಓದ್ತೀವಿ, ವಿವೇಸರ ಶೈಲಿ, ಇಂಡೋ ಸಾರ್ಸ್ನಿಕ್ ಶೈಲಿ, ಕದಂಬ ಶೈಲಿ, ಹೊಯ್ಸಳ ಶೈಲಿ, ದ್ರಾವಿಡದವಲ್ಲ, ಹಿಂಗೆ ಇವರು ತಮ್ಮದೇ ಆದಂಥ ಅಹಮದಾಬಾದ್ ಎಂಬ ವಾಸ್ತುಶಿಲ್ಪ ಕಲೆಯನ್ನು ಇವರು ಸ್ಥಾಪಿಸ್ತಾರೆ. ನಾವು ಮತ್ತೆ ಅದರ ಬಗ್ಗೆ ಓದಿಕೊಂಡು ಭಾಳ ದೂರ ಆಗ್ತದೆ, ಭಾಳ ದೂರ ಹೋಗ್ತದೆ, ಈಗ ಅಷ್ಟು ಹೋಗೋದು ಬೇಡ. ನೆಕ್ಸ್ಟ್, ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದಂಥ ಕೀರ್ತಿ ಯಾರಿಗೆ ಸಲ್ತದೆ? ಬಾಲಕೃಷ್ಣ ದೋಷಿ ಅವರಿಗೆ. ನೋಡೋಣ, ಇಲ್ಲಿ ನಮ್ಮ ಮೂರು ಪಾಯಿಂಟನ್ನು ಹೇಳಿದೆ, ನಾಲ್ಕು ಪಾಯಿಂಟ್. ಒಂದು, ಸ್ವತಂತ್ರ ಭಾರತದ ಖ್ಯಾತ ವಾಸ್ತುಶಿಲ್ಪಿ ಆಗಿರಲಿ, ಇವರು ಭಾರತದ ಆಧುನಿಕ ವಾಸ್ತುಶಿಲ್ಪದ ಪ್ರವರ್ತಕರು. ಅಹಮದಾಬಾದ್ ವಾಸ್ತುಶಿಲ್ಪ ಕಲೆಯನ್ನು ಸ್ಥಾಪಿಸಿದರು, ಅಹಮದಾಬಾದ್ ಸ್ಕೂಲ್ ಆಫ್ ಆರ್ಟ್ ಅಹಮದಾಬಾದ್ ವಾಸ್ತುಶಿಲ್ಪ ಕಲೆಯ ಸ್ಥಾಪಕರು. ನೆಕ್ಸ್ಟ್, ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ವಾಸ್ತುಶಿಲ್ಪವನ್ನು ಪರಿಚಯ ಮಾಡ್ತಾರೆ. ಇದು ಒಂದು ಬಹಳ ಇಂಪಾರ್ಟೆಂಟ್, ಇಲ್ಲೊಂದು ಪಾಯಿಂಟ್ ಇದೆ, ನೀವು ನೋಡಬೇಕು. ಜಗತ್ತಿನ ಆಧುನಿಕ ವಾಸ್ತುಶಿಲ್ಪದ ಪ್ರಮುಖರಾದ ಪ್ಯಾರಿಸ್ನ ಲೂ ಕೊಬ್ರಿಜಿಯರ್ ಮತ್ತು ಲೂಯಿಸ್ ಕಾನ್ ಅವರ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ. ಫ್ರಾನ್ಸ್ ದೇಶದ ಲೂ ಕೊಬ್ರಿಜಿಯರ್, ಇವರು ಜಗತ್ತಿನ ಆಧುನಿಕ ಜಗತ್ತಿನ ವಾಸ್ತುಶಿಲ್ಪದ ಪಿತಾಮಹ ಅಂತ ಲೂ ಕೊಬ್ರಿಜಿಯರ್ ಕರಿತೀವಿ. ಅವ್ರ ಜೊತೆ ಕೂಡ ಕೆಲಸ ಮಾಡಿದವರು ಯಾರಪ್ಪ? ಬಾಲಕೃಷ್ಣ ದೋಷಿ. ಬಾಲಕೃಷ್ಣ ದೋಷಿ ಅವರು. ನೆಕ್ಸ್ಟ್, 2018 ಇವರಿಗೆ ಪ್ರಿಟ್ಜ್ಕರ್ ವಾಸ್ತುಶಿಲ್ಪ ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಭಾರತೀಯ ಬಾಲಕೃಷ್ಣ ದೋಷಿ. ಯಾವುದು? ಪ್ರಿಟ್ಜ್ಕರ್ ವಾಸ್ತುಶಿಲ್ಪ ಪ್ರಶಸ್ತಿ. ಇದು ಇಂಪಾರ್ಟೆಂಟ್, ಈ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಭಾರತೀಯ. ಇಲ್ಲಿ 2020 ಆಗ್ಯದ, 2022 ಪದ್ಮಭೂಷಣ ಕೂಡ ಇವರಿಗೆ ಸಿಗ್ತದೆ. ಆಮೇಲೆ 2022 ರಾಯಲ್ ಗೋಲ್ಡ್ ಮೆಡಲ್, ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ನವ್ರು ನೀಡತಕ್ಕಂಥ ರಾಯಲ್ ಗೋಲ್ಡ್ ಮೆಡಲ್ನ ಕೂಡ ಇವರಿಗೆ 2022 ನೀಡಲಾಗಿತ್ತು. ಇವರು ಇತ್ತೀಚೆಗೆ 2023 ಜನವರಿ 23 ತಾರೀಕಿನಂದು ನಿಧನ ಹೊಂದ್ತಾರೆ. ಯಾರೋ? ಬಾಲಕೃಷ್ಣ ದೋಷಿ ಅವರು. ಬಾಲದೋಷಿ ಈಗ ಹೆಂಗೆ ಕ್ವಶನ್ ಕೇಳ್ಬೋದು? ಇವ್ರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಅಂತ ಕ್ವಶನನ್ನು ಕೂಡ ಕೇಳ್ಬೋದಲ್ಲ. ಅದಕ್ಕೆ ಮತ್ತು ಅವ್ರ ಸಾಧನೆ ಏನು ಅಂತೇಳಿ ಒಂದು ಹೇಳಿಕೆ ರೂಪದ ಕ್ವಶನನ್ನು ಕೂಡ ಕೇಳ್ಬೋದು. ಏನು, ಸದ್ಯದಲ್ಲಿ 170 KS ಪೋಸ್ಟ್ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನಮ್ಮ ಕ್ಲಾಸಸ್ಸು ಭಾಳ ಅಂದರೆ ಭಾಳ ಯೂಸ್ ಆಗುತ್ತೆ. ಜೊತೆಗೆ ನಿಮ್ಮ ಮುಂದೆ ಬರ್ತಕ್ಕಂಥ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಏನಾದರೂ ಕರೆಕ್ಟಾಗಿ ನೀವು ಇದನ್ನು ರೆಫರ್ ಮಾಡ್ತಾ ಹೋದ್ರಿ ಅಂತಂದರೆ, ನಾನು ಕೇವಲ ಇಲ್ಲಿ ಕರೆಂಟ್ ಅಫೇರ್ಸನ್ನು ಮಾತ್ರ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಅದ್ರ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಅದ್ರ ಜೊತೆಗೆ ವಿಜ್ಞಾನ, ತಂತ್ರಜ್ಞಾನ, ಬಹುತೇಕ ಎಲ್ಲ ವಿಷಯಗಳನ್ನು ಕವರ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನೇ ಪರ್ಫೆಕ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ನಾನು ಇತಿಮಿತಿ ಒಳಗೆ ಎಷ್ಟು ಬೇಕೋ ಅಷ್ಟು ವಿಷಯಗಳನ್ನು ಕವರ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ನಾವು ನೇರವಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಎಸ್, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇದೆ. ನ್ಯಾಷನಲ್ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳ ದಿನ ಅನ್ನೋಕ್ಕಿಂತನೋ ಹೆಣ್ಣು ಮಗುವಿನ ದಿನ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ಗರ್ಲ್ ಚೈಲ್ಡ್ ಡೇ ಎಂದು ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, March 8 ಅಂತಿದೆ, March 8. ಈ March 8 ಇದು ವಿಶ್ವ ಮಹಿಳಾ ದಿನವನ್ನು ಆಚರಣೆ ಮಾಡೋದು. ಇನ್ನು ಇಲ್ಲಿದೆ ನೋಡ್ರಿ, January 24, January 24. 1966 1966ರ ಜನವರಿ 24ನೇ ತಾರೀಕಿಗೆ ಇಂದಿರಾ ಗಾಂಧಿಯವರು ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಯಾವಾಗ? 1966 January 24. 1966 January 24 ಇಂದಿರಾ ಗಾಂಧಿಯವರು ದೇಶದ ಪ್ರಥಮ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವರೇನು ಪ್ರಥಮ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಅದರ ಸವಿನೆನಪಿಗಾಗಿ 2008ರಿಂದ ಈ ಜನವರಿ 24ನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವಾಗಿದು? January 24ರಂದು ಆಚರಣೆ ಮಾಡ್ತಾ ಇದೆ. ಅವಾಗ ಕೂಡ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇದು ಕೂಡ ನಮಗೆ ಗೊತ್ತಿರಬೇಕು. ಯಾವಾಗಿನಿಂದ? 2008ರಿಂದ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವಾಗ? January 24. ಒಂದೆರಡು ಅಂಶಗಳನ್ನು ನಾವಿಲ್ಲಿ ನೋಡೋಣ. ನೋಡಿ, ಮೊದಲನೇದ್ದು 2008ರಿಂದ ಆಚರಣೆ ಮಾಡಲಾಗ್ತಾ ಇದೆ. ಡೇಟ್ ಕೂಡ ಇನ್ನೊಮ್ಮೆ ನೋಡ್ರಿ, January 24. ಇದನ್ನು ಆಚರಣೆ ಮಾಡೋದು ಯಾವ ಇಲಾಖೆ ಅಂತಂದಾಗ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಪ್ರತಿ ವರ್ಷ ಇದಕ್ಕೊಂದು ಥೀಮ್ ಇರ್ತಿತ್ತು, ಧ್ಯೇಯವಾಕ್ಯ ಇರ್ತಿತ್ತು, 2021ರೊಳಗಿತ್ತು. ಆದರೆ ಈ ವರ್ಷ 2023ರಲ್ಲಿ ಯಾವುದೇ ಧ್ಯೇಯವಾಕ್ಯ, ಯಾವುದೇ ವಿಷಯ ಅಥವಾ ಯಾವುದೇ ಥೀಮನ್ನು
ಇಟ್ಟಿಲ್ಲ ಕೇಂದ್ರ ಸರ್ಕಾರ. ಓಕೆ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಕ್ಕೆ ಈ ವರ್ಷ ಯಾವುದೇ ಥೀಮೋ ಇಲ್ಲ. ಅದಕ್ಕಾಗಿ ಗೊತ್ತಿರಲ ಹಾಗೆ 2008 ರಿಂದ ಆಚರಣೆ ಮಾಡಲಾಗ್ತಾ ಇದೆ. ಇದು ಜನವರಿ 24ನೇ ತಾರೀಕಿನಂದು. ಇಷ್ಟು ಗೊತ್ತಿರಬೇಕಾಗ್ತದೆ. ಎಸ್, ಈಗ ನಾವು ನೇರವಾಗಿ ಒಂದಿಷ್ಟು ಅಂಶಗಳನ್ನು ನೋಡೋಣ. ರ್ಯಾಪಿಡ್ ಫೈರ್ ಕ್ವಶನ್ಸ್, ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತೇಳಿ ಮೊದಲನೇದು ನೋಡ್ರಿ. ಇವು ಕೂಡ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟದನ್ನ ಎಕ್ಸ್ಪ್ಲನೇಷನ್ ಕೊಡೋಕ್ಕಿಂತನೋ ಒಂದಿಷ್ಟು ಎಕ್ಸ್ಪ್ಲನೇಷನ್ ನೇರವಾಗಿ ಟೆಲಿಗ್ರಾಮ್ ಹಾಕ್ತೀನಿ, ಓದ್ಬೋದು. ಇವು ಕೂಡ ಎಕ್ಸಾಮ್ ಬರುವಂಥದ್ದು. ಭಾರತದ ನೌಕಾಪಡೆಗೆ ನಿಯೋಜಿಸಲಾದ 5ನೇ ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿ ನೌಕೆ ಹೆಸರೇನು? ಕಮೆಂಟ್ ಮಾಡಿರಿ ಗೊತ್ತಿದ್ದವರು. ಇನ್ನು ನೆಕ್ಸ್ಟ್, ಭಾರತ ಯಾವ ಸಶಸ್ತ್ರ ಪಡೆಯು ಆಪ್ಸ್ ಅಲರ್ಟ್ ಎಂಬ ವ್ಯಾಯಾಮವನ್ನು ಪ್ರಾರಂಭಿಸಿದೆ? ಇಲ್ಲಿ BSF ಅಂತ ಬರ್ತದೆ, ಆಮೇಲೆ CISF ಅಂತ ಇದೆ, ಇಂಡಿಯನ್ ಭೂಸೇನೆ, ಭಾರತೀಯ ಭೂಸೇನೆ ಅಂತಿದೆ, ಅದಕ್ಕೆಲ್ಲ ಗೊತ್ತಿರಲಿ. ನೆಕ್ಸ್ಟ್, ಕ್ರಿಸ್ ಹಿಪ್ಕಿನ್ಸ್ ಯಾವ ದೇಶದ ನೂತನ ಪ್ರಧಾನಿಯಾಗಿದ್ದಾರೆ? ಇನ್ನು ನೆಕ್ಸ್ಟ್, ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಧ್ಯೇಯವಾಕ್ಯ ಏನು ಅಂತ ಕ್ವಶನ್ ಇದೆ. ಅಂದರೆ ಇದೇನು ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅಂತ ನಡೀತು, ಅದರ ಥೀಮ್ ಏನಂತ ಗೊತ್ತಿರಲಿ. ನೆಕ್ಸ್ಟ್, ಬಾರ್ OS ಎಂಬ ಭಾರತದ ಸ್ಥಳೀಯ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದವರು. ಈಗ ಹೆಂಗೆ ನಾವು ಆಂಡ್ರಾಯ್ಡ್ ಅಂತ ಇದೆ, ಆಂಡ್ರಾಯ್ಡ್ ಇದೊಂದು ಆಪರೇಟಿಂಗ್ ಸಿಸ್ಟಮ್, OS ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್. ಆಮೇಲೆ ಆ್ಯಪಲ್ದವ್ರದ್ದು iOS ಅಂತಿದೆ, ಓಕೆ, ಐಫೋನ್ದವ್ರದ್ದು ಅದು ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಹಂಗೆ ಭಾರತದ್ದೇ ಆದಂಥ ಬಾರ್ OS ಅಂತೇಳಿ ಒಂದು ಆಪರೇಟಿಂಗ್ ಸಿಸ್ಟಮನ್ನು, ಈ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂತ ಕ್ವಶನ್ ಇದೆ. ನೋಡೋಣ, ಅದನ್ನು ಕಮೆಂಟ್ ಮಾಡಿರಿ, ಇಲ್ಲ ಟೆಲಿಗ್ರಾಮ್ನಲ್ಲಿ ನಾನು ರಾತ್ರಿ ಹಾಕಿರ್ತೀನಿ. ನೆಕ್ಸ್ಟ್, ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇಲ್ಲಿ ಎರಡು ಕ್ವಶನ್ ಅದಾವೆ. ಒಂದು, ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಎಂದು ಆಚರಿಸಲಾಗುತ್ತದೆ. ಇನ್ನೊಂದು, ವಿಶ್ವ ಪ್ರವಾಸೋದ್ಯಮ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತೇಳಿ ಇಲ್ಲಿ 8 ಕ್ವಶನ್ಸ್ ಅವ. ಈ 7 ಕ್ವಶನ್ಸ್ ಅವ. ಈ 7 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿರಿ. ಇಲ್ಲಾಂದರೆ ಟೆಲಿಗ್ರಾಮ್ನಲ್ಲಿ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮ್ನಲ್ಲಿ ನಾನು ಮಾಹಿತಿಯನ್ನು ಶೇರ್ ಮಾಡಿರ್ತೀನಿ. ಓಕೆ, ನಿಮಗೆಲ್ಲ ಈಗಾಗಲೇ ಹೇಳಿದ ಹಾಗೆ ಇದೇ ಫೆಬ್ರವರಿ 28ನೇ ತಾರೀಕಿ ನಮ್ಮ ಸಂಸ್ಥೆಯಲ್ಲಿ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ, KS ಮತ್ತು PSI ಹೊಸ ಬ್ಯಾಚು. ಯಾರಿಗೆ ತರಬೇತಿಯ ಅವಶ್ಯಕತೆ ಇದ್ದವರು ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೋದು. ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ನಮ್ಮ ಸಂಸ್ಥೆ ಇದೆ. ನಮ್ಮ ಸಂಸ್ಥೆ ವಿಶೇಷತೆ, ಮೊದಲು ತರಗತಿಗೆ ಹಾಜರಾಗಿ ಎಲ್ಲ ಕ್ಲಾಸ್ ಇಷ್ಟಾದರೂ ಆಮೇಲೆ ಅಡ್ಮಿಷನ್ ಪಡಿಬೋದು. ಇದು ಇಡೀ ಕರ್ನಾಟಕದಲ್ಲಿಯೇ ಮೊದಲ ಪ್ರಯತ್ನ. ಯಾಕಂತಂದರೆ ಸ್ಟೂಡೆಂಟ್ಸ್ ಬಂದವ್ರಿಗೆ ಕ್ಲಾಸ್ ಇಷ್ಟ ಆದರೆ ಮಾತ್ರ ಅಡ್ಮಿಷನ್, ಇಲ್ಲಾಂದರೆ ಸುಮ್ಮನೆ ಅವರಿಗೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶದೊಂದಿಗೆ ಇಲ್ಲಿ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಟೆಲಿಗ್ರಾಮ್ ಇದೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಯಾರಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ. ನಿಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಈ ತರಗತಿಗಳನ್ನು ತಲುಪಿಸೋದರ ಮೂಲಕ ನಮ್ಮ ಪ್ರೋತ್ಸಾಹ ಕೊಟ್ಟರೆ ಅಂದರೆ ನಮ್ಮ ಉತ್ಸಾಹ ಇನ್ನೂ ಹೆಚ್ಚಾಗ್ತದೆ, ಹೆಚ್ಚೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನಮಗೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ತರಗತಿ ಇಲ್ಲಿಗೆ ಮುಗಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ.